जयति परूनु सत्यवती हृदय नंदनों व्यास यमगलिम वायमृत जगत् भुजगभगाभमुद्यम्य हृदय निजभुज दक्षिण लक्षण्यम ललित विज्ञान मुद्रम भज भज अनंतमित्यालपन्तम् प्रणतवान् प्राणीनाम प्राणभूतम् प्रणतिभिः प्रीणये पूर्णबोधम् भवदवोष्णेन तत्त्व्यमानन् भूवि परं नाच्छम अप्रेकशमानन् भुवना मान्येन च अन्येन दोष्ण भवतु भीर्मायति न सान्त्वयन्तम् प्रणतवान् ಪ್ರಾಣಿ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣ ಪೌತ್ ನನ್ನ ಅಧ್ಯಾತ್ಮ ಬಂಧುಗಳೇ ಮಧ್ಯಾಹ್ನ ದೇವರ ಪೂಜೆ ಅನಂತರ ಭೋಜನದಿಂದ ಪೂರ್ವದಲ್ಲಿ ಅತಿಥಿ ಸತ್ಕಾರದಿಂದ ಪೂರ್ವದಲ್ಲಿ ಮಾಡತಕ್ಕಂಥ ವೈಶ್ವದೇವ ಮತ್ತು ಬಲಿಹರಣ ಇದರ ಅನುಸಂಧಾನದ ಚಿಂತನೆಯಲ್ಲಿ ನಾವು ಇದ್ದೇವೆ ವೈಷ್ಣದೇವದ ಮಂತ್ರಗಳನ್ನು ನೋಡಿದ್ದೇವೆ ಬಲಿಹರಣದ ಮಂತ್ರಗಳಲ್ಲಿ ಹನ್ನೆರಡು ಮಂತ್ರಗಳನ್ನು ನೋಡಿದ್ದೇವೆ ಇನ್ನು ಇಪ್ಪತ್ತು ಆಹುತಿಗಳಿವೆ ಅದರಲ್ಲಿ ನಾವು ನಿನ್ನೆ ನೋಡಿದ್ದು ನಾಮನೇ ಸ್ವಾಹ ಪ್ರತಿಯೊಂದು ವಸ್ತುವಿಗೂ ಒಂದೊಂದು ಹೆಸರಿದೆ ಅದರಿಂದ ನಾವು ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿನ ಪ್ರತ್ಯೇಕವಾಗಿ ಗುರುತಿಸುವುದೇ ಹೆಸರಿನಿಂದ ಎಲ್ಲರೂ ಮನುಷ್ಯರು ಆದರೆ ಅವನಿಗೆ ಒಂದೊಂದು ಹೆಸರಿದೆ ಆ ಹೆಸರಿನಿಂದ ಆ ಮನುಷ್ಯರಲ್ಲಿ ನಾವು ಪ್ರತ್ಯೇಕವಾಗಿ ಗುರುತಿಸ್ತೇವೆ ಹಾಗಾಗಿ ಈ ಇಡೀ ವಿಶ್ವ ಹೆಸರಿನದಿಂದ ವಿಭಾಗಿಸಲ್ಪಟ್ಟಿದೆ ಅಂಥ ಹೆಸರು ಯಾರಿಂದ ಬಂತು ಆ ಶಬ್ದವನ್ನು ಮೊದಲು ಸೃಷ್ಟಿ ಮಾಡಿದವ ಭಗವಂತ ಮತ್ತು ಎಲ್ಲ ನಾಮಗಳು ಭಗವಂತನ ನಾಮಗಳು ಅಂಥ ನಾಮಗಳ ಮೂಲ ಸ್ವರೂಪನಾಗಿರತಕ್ಕಂಥ ಭಗವಂತನಿಗೆ ಅರ್ಪಿತವಾಗಲಿ ಅಲ್ಲ ಅಂತ ಒಂದು ಮಾತನ್ನು ನಾವು ನಿನ್ನೆ ನಿಲ್ಲಿಸಿದ್ದೇವೆ ಅದರ ನಂತರ ಏನಾಗಿದೆ ಅಂದರೆ ಮನೆ ಮನೆಯ ಒಳಗೆ ಮನೆಯ ಹೊರಗೆ ಅಷ್ಟ ದಿಕ್ಕುಗಳಲ್ಲಿ ಮತ್ತು ಆಕಾಶದಿಂದ ಬರತಕ್ಕಂಥ ಆಕಾಶದಲ್ಲಿ ಇರತಕ್ಕಂಥ ಸಮಸ್ತ ಪ್ರಾಣಿವರ್ಗಗಳು ಮತ್ತು ಆಕಾಶದಿಂದ ಬರತಕ್ಕಂಥ ದುರಿತಗಳಿಗೆ ಕಾರಣವಾದ ಶಕ್ತಿಗಳು ಇಷ್ಟನ್ನು ಶೋಭ ಶುಭ ಪ್ರಾರ್ಥನೆಗೋಸ್ಕರ ಆಹುತಿ ಕೊಟ್ಟು ನಾವು ಪ್ರಾರ್ಥನೆ ಮಾಡಿದ್ದೇವೆ ಈಗ ಮೂರು ಲೋಕಗಳಲ್ಲಿರತಕ್ಕಂಥ ದೇವತಾ ಶಕ್ತಿಗೆ ಪೃಥ್ವಿಯ ಸ್ವಾಹ ಅಂತರಿಕ್ಷ ಸ್ವಾಹ ದಿವೆಯ ಸ್ವಾಹ ಪೃಥಿವಿಯ ಪೃಥ್ವಿಯಲ್ಲಿರತಕ್ಕಂಥ ಪೃಥ್ವಿಯಲ್ಲಿರತಕ್ಕ ಬೇರೆ ಬೇರೆ ಭಾಗಗಳಿಗೆ ನಾವು ಪ್ರಾರ್ಥನೆ ಮಾಡಿದ್ದೇವೆ ಈ ಇಡೀ ಒಟ್ಟು ಭೂದೇವಿಗೆ ಭೂಮಿಯಲ್ಲಿ ನಾವು ಬದುಕುವುದಕ್ಕೆ ಕಾರಣಗಳಾಗಿರ್ತಕ್ಕಂಥ ಪೃಥ್ವಿಯ ದೇವತೆಗೆ ಈ ಅರ್ಪಣೆ ಆಮೇಲೆ ಅಂತರಿಕ್ಷದ ದೇವತೆಗೆ ಹಿಂದೆ ಹೇಳಿದ್ದು ಅಂತರಿಕ್ಷದಿಂದ ಬರತಕ್ಕಂಥ ದುರಿತಗಳಿಗೆ ಕಾರಣವಾಗಿರತಕ್ಕವು ಮತ್ತು ಅಂತರಿಕ್ಷದಲ್ಲಿ ಇರತಕ್ಕಂಥ ಪ್ರಾಣಿಗಳು ಈಗ ಅಂತರಿಕ್ಷದ ದೇವತೆ ಅಂತರಿಕ್ಷದ ದೇವತೆ ಮುಖ್ಯವಾಗಿ ಗಣಪತಿ ಆಮೇಲೆ ಗಣಪತಿಯ ಪರಿವಾರಗಳಾಗಿರತಕ್ಕಂಥ ವಿಘ್ನಗಳು ಅಂದ್ರೆ ಅಂತರಿಕ್ಷದಲ್ಲಿರ್ತಕ್ಕ ಅಂತರಿಕ್ಷದ ದೇವತೆಗೆ ಮತ್ತು ದಿವೆ ಸ್ವರ್ಗದಲ್ಲಿ ಇರತಕ್ಕಂಥ ಸ್ವರ್ಗಾಭಿಮಾನಿ ದೇವತೆಗೆ ಸ್ವರ್ಗಾಭಿಮಾನಿ ದೇವತೆಗೆ ದೇವಹುಂತ್ಲೇ ಹೆಸರು ಅಥವಾ ಸ್ವಹ ಅಂದರೆ ಭೂರ್ಭುವ ಸ್ವಹ ಈ ಮೂರು ಲೋಕಗಳಲ್ಲಿರ್ತಕ್ಕಂಥ ಇದನ್ನು ನಿಯಂತ್ರಿಸ್ತಕ್ಕಂಥ ದೇವತಾ ಶಕ್ತಿಗೆ ನಮಸ್ಕಾರ ಆಮೇಲೆ ನಾವು ಅಂತರಿಕ್ಷಕ್ಕೆ ಬಂದಿದ್ದೇವೆ ಸ್ವರ್ಗದ ತನಕ ಮೇಲಕ್ಕೆ ಹೋಗಿದ್ದೇವೆ ಅಲ್ಲಿರತಕ್ಕಂಥದ್ದು ಯಾವುದು ಅಂದರೆ ಸೂರ್ಯ ಎಸ್ವಾಹ ಚಂದ್ರಮಸೇ ಸ್ವಾಹ ನಕ್ಷತ್ರೇಭ್ಯ ಸ್ವಾಹ ಅಲ್ಲಿ ನಾವು ಕಾಣತಕ್ಕಂಥ ಬೆಳಕುಗಳು ಹಗಲು ಸೂರ್ಯ ರಾತ್ರಿಗೆ ಚಂದ್ರ ಮತ್ತು ನಕ್ಷತ್ರಗಳು ಅದರಲ್ಲಿ ಸನ್ನಿಹಿತವಾಗಿರ್ತಕ್ಕಂಥ ದೇವತಾ ಶಕ್ತಿಗೆ ಆಹುತಿಯನ್ನು ಕೊಡ್ತಾರೆ ಸೂರ್ಯಾಯ ಸ್ವಾಹ ಚಂದ್ರಮಸೇ ಸ್ವಾಹ ನಕ್ಷತ್ರೇಭ್ಯ ಸ್ವಾಹ ಅದಾದ ಮೇಲೆ ಇದು ಅಂತರಿಕ್ಷದ ಮೇಲಕ್ಕೆ ಹೋದರೆ ಮತ್ತೆ ಸ್ವರ್ಗ ಸ್ವರ್ಗದಲ್ಲಿರ್ತಕ್ಕಂಥ ಇಂದ್ರಾಯ ಸ್ವಾಹ ಸ್ವರ್ಗಲೋಕದ ಒಡೆಯನಾಗಿರತಕ್ಕಂಥ ಇಂದ್ರನಿಗೆ ಆಹುತಿ ಕೊಡ್ತಾರೆ ಇಂದ್ರನಿಗೆ ಆಹುತಿ ಕೊಟ್ಟ ಮೇಲೆ ಬೃಹಸ್ಪತ ಏ ಸ್ವಾಹ ಪ್ರಜಾಪತ ಏ ಸ್ವಾಹ ಬ್ರಹ್ಮಣೇ ಸ್ವಾಹ ಅದರ ನಂತರ ಇಂದ್ರನ ದೇವಲೋಕದ ಇಂದ್ರನ ಗುರು ಬೃಹಸ್ಪತ್ಯಾಚಾರ್ಯರು ಅವರಿಗೆ ಒಂದು ಆಹುತಿ ಇದೆ ಅದರ ನಂತರ ಪ್ರಜಾಪತ ಏ ಸ್ವಾಹ ಈ ಸೃಷ್ಟಿಗೆ ಮೂಲ ವ್ಯಕ್ತಿ ದಕ್ಷ ಪ್ರಜಾಪತಿ ನವಪ್ರಜಾಪತಿಗಳಿದ್ದಾರೆ ಅವರು ಅವರೆಲ್ಲರನ್ನೂ ತಗೋಬಹುದು ಇಲ್ಲಿ ಮರೀಚಿ ಅತ್ರಿ ಅಂಗಿರಸ್ ಪುಲಸ್ತ್ಯ ಪುಲಹ ಕ್ರತು ವಸಿಷ್ಠ ಭೃಗು ದಕ್ಷ ಇವನು ಪ್ರಜಾಪತಿ ಇವನು ಮುಖ್ಯ ದಕ್ಷ ಪ್ರಜಾಪತಿ ಇವು ಎಂಟು ಜನವೂ ಪ್ರಜಾಪತಿಗಳೇ ಇವರು ಒಂಬತ್ತು ಜನರನ್ನು ಇಲ್ಲಿ ಪ್ರಜಾಪತಿಯ ಸ್ವಾಹ ಅನ್ನೋದನ್ನು ತಗೊಳ್ಬಹುದು ಸೃಷ್ಟಿಗೆ ಮೂಲ ಪುರುಷರಾಗಿರತಕ್ಕಂಥ ದಕ್ಷ ಪ್ರಜಾಪತಿಯ ಮೊದಲಾಗಿರತಕ್ಕಂಥ ನವ ದೇವತಾ ಗಣಕ್ಕೆ ಹತ್ತನೇ ಪ್ರಜಾಪತಿ ಒಂಬತ್ತರ ನಂತರ ಚತುರ್ಮುಖ ಬ್ರಾಹ್ಮಣೇ ಸ್ವಾಹ ಸೃಷ್ಟಿಯ ಮೂಲದಲ್ಲಿ ಮುಖ್ಯ ಪ್ರಜಾಪತಿ ಚತುರ್ಮುಖ ಅವನಂತರ ದಕ್ಷ ಅವನಂತರ ಮತ್ತೆ ಮತ್ತೆ ಎಂಟು ಜನ ಒಟ್ಟಿಗೆ ಹತ್ತು ಮಂದಿ ಪ್ರಜಾಪತಿಗಳು ಬ್ರಹ್ಮಣೇ ಸ್ವಾಹ ಚತುರ್ಮುಖನಿಗೆ ಆಹುತಿ ಬ್ರಹ್ಮನಿಗೆ ಚತುರ್ಮುಖಿ ಆಹುತಿ ಕೊಟ್ಟ ಮೇಲೆ ಮೇಲೆ ನಾವು ಕೊಡಬೇಕಾಗಿರತಕ್ಕಂಥದ್ದಿನ್ನು ಸ್ವಧಾ ಪಿತೃಭ್ಯ ಸ್ವಾಹ ಅಂದರೆ ಪಿತೃಗಳಲ್ಲಿ ಮುಖ್ಯ ಮೂರು ಜನ ಇದ್ದಾರೆ ಅವರಿಗೆ ಯಮ ಸೋಮ ಕವ್ಯವಾಹ ಅಂತ ಅವರಿಗೆ ಆಹುತಿ ಕೊಟ್ಟಾಗಿದೆ ಯಮನಿಗೆ ಧರ್ಮಾಯ ಅಂತ ಕೊಟ್ಟಾಗಿದೆ ಸೋಮ ಅಂದರೆ ಚಂದ್ರಮಸ್ ಚಂದ್ರಮಸೆ ಸ್ವಾಹ ಕೊಟ್ಟಾಗಿದೆ ಅಗ್ನೇಯ ಸ್ವಾಹ ಅನ್ನುವಲ್ಲಿ ಅಲ್ಲಿ ಕೊಟ್ಟಾಯಿತು ಪ್ರಧಾನ ಪಿತೃಪತಿಗಳು ಮೂರು ಅದರ ನಂತರ ಪ್ರಧಾನ ಪಿತೃಗಳು ಏಳು ಮತ್ತು ಅವರ ಸಂತಾನ ಪುತ್ರ ಪೌತ್ರಮ್ ಅನಂತ ಕಂಪ್ತರು ತುಂಬ ಇದ್ದಾರೆ ಅವರೆಲ್ಲ ಇಲ್ಲಿ ಮುಖ್ಯ ಏಳು ಮಂದಿ ಪ್ರಧಾನ ಪಿತೃಗಳು ಅವರ ಪತ್ನಿ ಸ್ವಧಾ ಅದಕ್ಕೆ ಸ್ವಧಾ ಪಿತೃಭ್ಯ ಅಂತ ಸ್ವಧಾಳ ಗಂಡರು ಗಂಡಂದಿರು ಈ ಉಳಿದವರೆಲ್ಲ ಇನ್ನು ಮುಂದೆ ಇರತಕ್ಕವ್ರೆ ಎಲ್ಲರಿಗೂ ಸ್ವಧಾ ಪತ್ನಿಯಾಗಿರುವುದು ಪ್ರಧಾನರಾಗಿರ್ತಕ್ಕ ಏಳು ಮಂದಿ ಪಿತೃಗಳಿಗೆ ಅಗ್ನಿಶ್ವಥ ಬರಿಶಿಷಧ ಇವರೆಲ್ಲ ಪ್ರಧಾನರಾಗಿರ್ತಕ್ಕ ಏಳು ಮಂದಿಗೆ ಆ ಸ್ವಧಾ ಪಿತೃಭ್ಯ ಸ್ವಾಹ ಅಂದರೆ ಆಮೇಲೆ ತಮಾಷೆ ಏನು ಅಂದರೆ ಈಗ ಎಲ್ಲವನ್ನು ಸಂಹಾರ ಮಾಡ್ತಕ್ಕಂಥ ಶಕ್ತಿ ನಮೋ ರುದ್ರಾಯ ಪಶುಪತೆಯೇ ಸ್ವಾಹ ಪಶುಪತೆಯೇ ರುದ್ರಾಯ ಅಲ್ಲಿ ಮೊದಲು ನಮಃ ಅಂತ ಹೇಳ್ತಾರೆ ಕೊನೆಗೆ ಸ್ವಾಹ ಅಂತ ಹೇಳ್ತಾರೆ ಎರಡಕ್ಕೂ ಅರ್ಥ ಒಂದೇ ಅದನ್ನು ಒಂದು ಸ್ವಾಹ ಅಂದ್ರೂ ನನ್ನದಲ್ಲ ನಿಮ್ಮದು ಅನ್ನೋದು ನಮಃ ಅಂದ್ರೆ ನಮಮ ಅಂತಲೇ ನನ್ನದೆಲ್ಲ ನಿಮ್ಮದು ನಮೋ ರುದ್ರಾಯ ರುದ್ರನಿಗೆ ಮೊದಲು ನಮಸ್ಕಾರ ನಮಸ್ಕಾರ ಮಾಡಿ ಪಶುಪತಿ ಆದ ಆಹುತಿ ಕೊಡ್ತಾ ಇದ್ದೇನೆ ಪಶುಪತಿ ಅಂತ ರುದ್ರನಿಗೆ ಒಂದು ಹೆಸರು ರುದ್ರ ಅನ್ನೋದು ಅನೇಕ ಅರ್ಥಗಳಲ್ಲಿ ಇದೆ ಒಂದು ರುದ್ರ ಅಂದರೆ ಅಂತ ಜಗತ್ತನ್ನು ಸಂಹಾರ ಮಾಡಿ ನಮ್ಮನ್ನು ಅಳಿಸುವವನು ಅಂತ ಅಳಿಸಿ ಅಳುಬರಿಸುವವನು ಅಂತ ಇನ್ನೊಂದು ಅರ್ಥ ನಮಗೆ ಏನಾದರೂ ರೋಗ ರುಜುನಗಳಿದ್ದರೆ ರುಖ್ ದ್ರ ಅಂದರೆ ಪರಿಹರಿಸುವನು ಅಂತ ನಮಗೆ ರುಜುನಗಳು ಇದ್ದರೆ ಅದನ್ನು ಪರಿಹರಿಸಿ ಆರೋಗ್ಯ ಕೊಡುವವನು ಶಿವ ಆಯುಸ್ಸು ಮುಗಿದಾಗ ಸಂಹಾರ ಮಾಡಿ ಕಣ್ಣೀರು ಬರೆಸುವವನು ಶಿವ ಹಾಗಾಗಿ ಅಂಥ ಶಿವನಿಗೆ ಮೊದಲು ನಮಸ್ಕಾರ ಅಂದರೆ ಪ್ರಸನ್ನನಾಗುವನು ಪ್ರಸನ್ನನಾಗಿ ನೀನು ಪಶುಪತಿಯಾಗಿ ನಿನಗೆ ಆಹುತಿಯನ್ನು ಕೊಡ್ತಾ ಇದ್ದೇವೆ ಪಶುಪತಿ ಎಂದರೆ ಎರಡು ವಿಧದ ಪಶುಗಳು ಶಾಸ್ತ್ರಕಾರರ ಪ್ರಕಾರ ಎರಡು ಕಾಲಿನ ಪಶುಗಳು ಮತ್ತು ನಾಲ್ಕು ಕಾಲಿನ ಪಶುಗಳು ಅವು ಶಾಸ್ತ್ರ ಪ್ರಕಾರ ಪಶುಗಳೇ ಎಲ್ಲರೂ ಪಶುಗಳಿಗೆ ಪಶು ಅಂದರೆ ಏನು ಗೊತ್ತಾ ಪಶು ಬಂಧನೆ ಅಂತ ಧಾತು ಈ ಸಂಸಾರದ ಬಂಧನದಲ್ಲಿ ಸಿಕ್ಕಿಕೊಂಡವರು ಅಂತ ಅರ್ಥ ಯಾರ್ಯಾರು ಸಂಸಾರ ಬಂಧನದಲ್ಲಿರುವವರೋ ಅವರೆಲ್ಲ ಪಶುಗಳೇ ಅದರಿಂದ ಪಾರಾದವರು ಮಾತ್ರ ಪಶುಗಳಲ್ಲ ಹಾಗಾಗಿ ಸಂಸಾರದ ಬಂಧನಕ್ಕೆ ಒಳಗಾದವರನ್ನೆಲ್ಲ ರಕ್ಷಿಸುವಂಥ ನೀನು ಪಶುಪತಿ ಅಂತ ಪಶುಪತಿಯಿಂದ ಬರೀ ಪ್ರಾಣಿಗಳಿಗೆ ಪತಿ ಅಂತ ಅರ್ಥ ಅಲ್ಲ ಜೀವಜಾತಕ್ಕೆ ಒಡೆಯನಾದ ನಿನಗೆ ನಮಸ್ಕಾರ ನಿನಗೆ ಸ್ವಾಹ ಅದಾದಮೇಲೆ ಸಾಮಾನ್ಯ ಎಲ್ಲರಿಗೂ ಕೊಟ್ಟರು ಆಮೇಲೆ ಹೇಳ್ತಾರೆ ಇನ್ನು ಜನರಲ್ಲಾಗಿ ದೇವೇಭ್ಯ ಸ್ವಾಹ ಪಿತೃಭ್ಯ ಸ್ವಧಾ ಅಸ್ತೂ ದೇವತೆಗಳಿಗೆ ಸ್ವಾಹ ಅರ್ಪಿತವಾಗಲಿ ಆಮೇಲೆ ಹಿಂದೆ ಹೇಳಿದ ಪ್ರಧಾನ ಪಿತೃಗಳು ಬಿಟ್ಟು ಉಳಿದ ಪಿತೃಭ್ಯ ಸ್ವಧಾ ಇದೊಂದು ನಿಯಮ ದೇವತೆಗಳಿಗೆ ಆಹುತಿ ಕೊಡುವಾಗ ಸ್ವಾಹ ಅಂತ ಹೇಳಬೇಕು ಪಿತೃಗಳಿಗೆ ಆಹುತಿ ಕೊಡುವಾಗ ಸ್ವಾಹ ಅಂತ ಹೇಳುವುದಲ್ಲ ಅವರಿಗೆ ಬೇರೆ ಮಂತ್ರ ಅದನ್ನು ಸ್ವಧಾ ಅಂತ ಹೇಳ್ತಾರೆ ಪಿತೃಗಳಿಗೆ ಈ ಆಹುತಿ ಅರ್ಪಿತವಾಗಲಿ ಸ್ವಧಾ ಅಸ್ತು ಆಮೇಲೆ ಭೂತೆಭ್ಯೋ ನಮಃ ಯಾವ ಯಾವ ಚರಾಚರ ಪ್ರಾಣಿಜಾತಗಳನ್ನು ನಿಯಂತ್ರಿಸ್ತಕ್ಕಂಥ ದೇವತಾ ಶಕ್ತಿಗಳಿವೆ ಭೂತ ಪ್ರೇತಪಿಶಾಚಾಶ್ಚಾನ್ಯೇ ಭೂವಿ ಭಾರಕ ಅಂತ ಹೇಳ್ತಾರೆ ಅಪಸರ್ಪಂತು ತೇ ಭೂತಾ ಯೇ ಭೂತಾ ಭೂವಿ ಸಂಸ್ಥಿತ ಯೇ ಭೂತಾ ಅಂತರಿಕ್ಷಸ್ಥಾ ಯೇ ಭೂತ ದಿವಿ ಸಂಸ್ಥಿತ ಅಂತ ಅವು ಇಡೀ ವಾತಾವರಣದಲ್ಲಿ ಕೆಲವು ಶಕ್ತಿಗಳು ಅದನ್ನು ರುದ್ರಾಧ್ಯಾಯದಲ್ಲಿ ಹೇಳಿದ್ದನ್ನು ನಿನ್ನೆ ಹೇಳಿದ್ದೆ ನಾನು ಅವು ಭೂಮಿಯಲ್ಲಿ ತುಂಬಿದ್ದಾವೆ ಅಂತರಿಕ್ಷದಲ್ಲಿ ತುಂಬಿದ್ದಾವೆ ಸ್ವರ್ಗದಲ್ಲಿಯೂ ಭೂರ್ಭು ಏ ಭೂತ ಅಂತರಿಕ್ಷಸ್ಥಃ ಏ ಭೂತ ಜೀವಸಂಸ್ಥಿತ ಏ ಭೂತಃ ವಿಘ್ನಕರ್ತಾರಃ ಅವು ನಮಗೆ ತೊಂದರೆ ಕೊಡ್ತಾ ಇರ್ತವೆ ನಮ್ಮಲ್ಲಿ ದೋಷ ಇದ್ದಾಗ ಅಂಥ ವಿಘ್ನಗಳನ್ನು ಕೊಡ್ತಕ್ಕಂಥ ಎಲ್ಲ ಭೂತಗಳಿಗೆ ಅಂದರೆ ಅವು ಅವು ದೇವತಾ ವರ್ಗದಲ್ಲಿ ಸೇರಿರ್ತಕ್ಕವು ಭೂತಗಳು ಅಂದರೆ ದೆವ್ವಗಳಲ್ಲ ಅವು ದೇವತಾ ಗಣ ಅವುಗಳಿಗೆ ನಮಸ್ಕಾರ ಆಮೇಲೆ ಮನುಷ್ಯೇಭ್ಯೋ ಹಂತ ಇದು ಇದು ಒಂದು ಪ್ರಾಚೀನ ಸಂಪ್ರದಾಯ ದೇವತೆಗಳಿಗೆ ಕೊಡುವಾಗ ಸ್ವಾಹ ಸ್ವಾಹ ಅಂದರೆ ದೇವತೆಗಳಿಗೆ ಅರ್ಪಿತ ಅಂತ ಅರ್ಥ ಪಿತೃಭ್ಯ ಸ್ವಧ ಪಿತೃಗಳಿಗೆ ಅರ್ಪಿತ ಮನುಷ್ಯರಿಗೆ ಕೊಡುವಾಗ ಏನು ಹೇಳಬೇಕು ಮನುಷ್ಯ ಮನುಷ್ಯರಿಗೆ ಹಂತಕಾರೋ ಮನುಷ್ಯಾಣಂತ ಮನುಷ್ಯರಿಗೆ ಕೊಡುವಾಗ ಹಂತ ಅಂತ ಹೇಳಬೇಕು ನಿಮಗೆ ಸ್ವಾಹ ಅಂತ ಹೇಳೋದಲ್ಲ ಮನುಷ್ಯರಿಗೆ ಇದೀಗ ಭೂತಬಲಿಯಲ್ಲಿ ಮನುಷ್ಯರು ಬಂದರು ಈಗ ಎಲ್ಲರಿಗೆ ಕಟ್ಟ ಮನುಷ್ಯೇಭ್ಯೋ ಅಂತ ಹಸಿದು ಬಂದ ಎಲ್ಲ ಮನುಷ್ಯರಿಗೆ ಸಂತೋಷವಾಗಲಿ ಅಂತ ಅಂದರೆ ಆನಂದ ಅಂತ ವಿಸ್ಮಯ ಎಲ್ಲವೂ ಬರುತ್ತೆ ಮನುಷ್ಯರು ಏನು ಹಸಿದು ಬಂದಿದ್ದಾರೆ ನಮ್ಮ ಮನೆಗೆ ಅವರಿಗೆಲ್ಲ ಅನ್ನದಾನ ಮಾಡ್ತಾ ಇದ್ದಾರೆ ಅವರು ಎಲ್ಲರೂ ಸಂತೋಷಗೊಳ್ಳಲಿ ಅಂತ ಅಲ್ಲಿ ಸ್ವಾಹ ಅಲ್ಲ ಯಾಕೆಂದರೆ ಸ್ವಾಹ ಅಂತ ಅನ್ನುವುದರಲ್ಲಿ ಅವರಿಗೆ ನನ್ನನ್ನು ಅರ್ಪಿಸಿಕೊಳ್ಳತಕ್ಕಂಥ ಭಾವ ಉಂಟಲ್ಲ ಸ್ವತ್ವವನ್ನು ಹಾನು ಮಾಡಿ ನಿಮಗೆ ನನ್ನನ್ನು ಅರ್ಪಿಸಿಕೊಳ್ತೇನೆ ಅದು ದೇವತೆಗಳಿಗೆ ಸಮ ಪಿತೃಗಳಿಗೂ ನಮ್ಮನ್ನು ಅರ್ಪಿಸಿಕೊಳ್ಳುವ ಕ್ರಮ ಇಲ್ಲ ಪಿತೃಗಳು ಅಂದರೆ ಯಾರು ಗೊತ್ತಾ ಸತ್ತ ಜೀವಗಳನ್ನು ಅಂದರೆ ಈ ದೇಹತ್ಯಾಗ ಮಾಡಿ ಹೋದ ಮೃತಜೀವರನ್ನು ನಿಯಂತ್ರಿಸುವ ದೇವತಾಗಣ ಅವರಿಗೆ ಅರ್ಪಿಸಿಕೊಳ್ಳೋದನ್ನು ಸಾಯೋದು ಅಂತ ಅರ್ಥ ಅದನ್ನು ಪಿತೃಭ್ಯ ಸ್ವಾಹ ಅಂತ ಹೇಳಬಾರ್ದು ಸ್ವಾಹ ಅಂದರೆ ನಮ್ಮನ್ನು ನಿಮಗೆ ಅರ್ಪಿಸಿಕೊಂಡಿದೆ ದೇವತೆಗಳಿಗೆ ಹಾಗೆ ಹೇಳ್ಬೋದು ಪಿತೃಗಳಿಗೆ ಅರ್ಪಿಸಿಕೊಂಡಿದೆ ಅಂತ ಹೇಳಬಾರ್ದು ಬದುಕಬೇಕು ಅಂತ ಇವ್ರ ಮಂತ್ರ ಹೇಳೋದು ಸಾಯಬೇಕು ಅಂತಲ್ಲ ಅದರಿಂದ ಸ್ವಧಾ ಅಂತ ಅಂದರೆ ನಮ್ಮ ವ್ಯಕ್ತಿತ್ವದ ಧಾರಣೆ ಮಾಡತಕ್ಕ ನೀವು ನಮಗೆ ಬದುಕಲಿಕ್ಕೆ ಅವಕಾಶ ಕೊಡಿ ನಿಮಗೆ ಆಹುತಿ ಮನುಷ್ಯರು ಅವರಿಗೆ ನಮ್ಮನ್ನು ಅರ್ಪಿಸಿಕೊಳ್ಳೋಕ್ಕೂ ಇಲ್ಲ ನಮ್ಮನ್ನು ಬದುಕಿಸಲು ಅವಕಾಶ ಕೊಡಿ ನಮ್ಮನ್ನು ಉದ್ಧಾರ ಮಾಡಿದ್ದು ಅವ್ರು ಪ್ರಾರ್ಥನೆ ಮಾಡಲಿ ಈ ದೇ ಆರ್ ಈಕ್ವಲ್ ಅದಕ್ಕೆ ಮನುಷ್ಯೇಭ್ಯೋ ಹಂತ ಹಂತ ಅಂದರೆ ಆನಂದ ಸಂತೋಷ ನಿಮಗೆ ಕೊಡುವುದರಲ್ಲಿ ನಮಗೆ ಸಂತೋಷ ನಾವು ಕೊಟ್ಟದ್ದನ್ನು ನೀವು ಸಂತೋಷವಾಗಿ ಸ್ವೀಕರಿಸಿ ಅಷ್ಟೇ ಹಂತ ಅಂತ ಪರಸ್ಪರ ಒಂದು ಹಂತ ಅದು ಆನಂದದ ಅಭಿವ್ಯಕ್ತಿ ಅಷ್ಟೇ ಮನುಷ್ಯರಲ್ಲಿ ಸ್ವಾಹ ಸ್ವತ್ವತ್ತೆಗೂ ಇಲ್ಲ ಅಥವಾ ಅವರಲ್ಲಿ ನಮ್ಮನ್ನು ಬದುಕಿಸಿ ನಮ್ಮನ್ನು ಉದ್ಧಾರ ಮಾಡಿ ಅನ್ನೋ ಪ್ರಾರ್ಥನೆಯೂ ಇಲ್ಲ ನಾವು ಚೆನ್ನಾಗಿ ಬದುಕೋಣ ನೀವು ಸಂತೋಷಪಡಿ ನಾನು ಸಂತೋಷವಾಗುತ್ತೆ ಅಂದ ಮನುಷ್ಯರಿಗೆ ಹಂತ ಅಂತ ಹೇಳಬೇಕು ಅಂತ ಆಮೇಲೆ ಎಲ್ಲ ಆಯ್ತು ಈಗ ಇಪ್ಪತ್ತ ಎಂಟು ಆಹುತಿಗಳಾದವು ಆಮೇಲೆ ಅವ್ರು ಹೇಳ್ತಾರೆ ಪ್ರಜಾಪತಿಯೇ ಸ್ವಾಹ ಪರಮೇಷ್ಠಿನೇ ಸ್ವಾಹ ಇದು ಕೊನೆಗೆ ಮನುಷ್ಯರಿಗೆ ಕೊಟ್ಟ ಮೇಲೆ ಪ್ರಜಾಪತಿ ಅಂತಂದರೆ ಎರಡು ವಿಧವಾದ ಅನುಸಂಧಾನ ಇದೆ ಇದರಲ್ಲಿ ಒಂದು ಈ ದೇಶವನ್ನು ಆಳಿದ ಹಿಂದಿನ ರಾಜರುಗಳು ಪ್ರಜೆಗಳ ಪತಿಗಳು ಅಂದರೆ ಈ ದೇಶವನ್ನು ಆಳಿದ ಪುರಾಣದಲ್ಲಿ ಬಂದಿರತಕ್ಕಂಥ ರಾಜರುಗಳು ಮತ್ತು ಪರಮೇಷ್ಠಿಗಳು ಅಂದರೆ ಪುರಾಣದಲ್ಲಿ ಬಂದ ಚಕ್ರವರ್ತಿಗಳು ಅವರು ಒಂದು ಮತ್ತು ಮುಖ್ಯವಾಗಿ ಪ್ರಜಾಪತಿ ಅಂದರೆ ಪಾಲನಾದ ವಿಷ್ಣು ಪ್ರಜಾಪತಿ ನೀಡಿತ ಸಮಸ್ತ ಪ್ರಜೆಗಳಿಗೆ ಪಾಲಕರಾದ ನಾರಾಯಣನಿಗೆ ಅವನೇ ಪರಮೇಷ್ಠಿ ಅಂದರೆ ಅತ್ಯಂತ ಶ್ರೇಷ್ಠವಾದ ಮುಕ್ತಿ ಸ್ಥಾನದಲ್ಲಿಯೂ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ನಾರಾಯಣನಿಗೆ ಇದು ಅರ್ಪಿತವಾಗಲಿ ಅಂತ ಆದಮೇಲೆ ಆಮೇಲೆ ಇನ್ನು ಎರಡು ಮಂತ್ರಗಳಿವೆ ಇವು ಬರೀ ವಾಕ್ಯರೂಪವಾಗಿ ಆಹುತಿಗಳಾದವು ಇನ್ನು ಕೊನೆಗೆ ಹಾಳಿತಕ್ಕಂಥ ಮಂತ್ರ ಅವರು ಹೇಳ್ತಾರೆ ಯಥಾ ಕೂಪ ಶತಧಾರ ಸಹಸ್ರಧಾರೋ ಅಕ್ಷಿತ ಈಗ ಒಂದು ಬಾವಿ ಇರುತ್ತೆ ಅದು ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಒಂದು ಬಾವಿ ಇತ್ತು ಅಂತ ಆ ಬಾವಿ ಶತಧಾರ ಸಹಸ್ರಧಾರ ಧಾರ ಅಂದರೆ ಒಸರು ಸ್ಪ್ರಿಂಗ್ ಅಂತ ಹೇಳ್ತಾರೆ ನೀರಿನ ಸ್ಪ್ರಿಂಗು ಅಡಿಯಿಂದ ಒಸರು ನೀವು ಎಷ್ಟು ನೀರು ತೆಗೆದರೂ ಅದು ಅಡಿಯಲ್ಲಿ ನೂರಾರು ಕಡೆಯಿಂದ ನೀರು ಮತ್ತೆ ತುಂಬಿ ಬಾವಿ ತುಂಬಿ ಬಿಡುತ್ತಿತ್ತು ಹಿಂದೆ ಈಗ ತುಂಬಲ್ಲ ಯಾಕೆಂದರೆ ಈಗ ಒಸರೇ ಕಮ್ಮಿಯಾಗಿದೆ ಸ್ವಲ್ಪ ಒಸರು ಇತ್ತು ಅದು ಕೂಡ ಈಗ ಏನು ಬೋರ್ವೆಲ್ನಿಂದಾಗಿ ಎಲ್ಲ ನೆನ್ ನೆಲದ ಅಡಿಯಲ್ಲಿ ಒಸರೇ ಇಲ್ಲ ಬರುವುದಿಲ್ಲ ನಮ್ಮಲ್ಲಿ ಮಂಗಳೂರಿನ ಹತ್ರ ಒಂದು ಕಡೆ ಒಂದು ದೊಡ್ಡ ತೋಟ ದೊಡ್ಡ ಬಾವಿ ಇತ್ತು ಇದು ನಾನು ಪ್ರತ್ಯಕ್ಷ ನೋಡಿದ್ದು ಆ ದೊಡ್ಡ ಬಾವಿಯಲ್ಲಿ ಆ ದೊಡ್ಡ ತೋಟಕ್ಕೆ ನೀರು ಕೊನೆಗೆ ಕಮ್ಮಿ ಆಗುತ್ತಿತ್ತು ಅವರು ಏನು ಮಾಡಿದರು ಬೋರ್ವೆಲ್ಲ ಹಾಕಿಸಿದರು ಬೋರ್ವೆಲ್ಲ ಹಾಕಿದ ಮೇಲೆ ಈ ಬಾವಿ ಟೊಳ್ಳಿ ನೀರೇ ಇಲ್ಲ ಈಗ ಮೊದಲು ಕೊನೆಗೆ ಕೊನೆ ಮಳೆ ಬರೋದಕ್ಕೊಂದು ಹದಿನೈದು ದಿವಸ ಇರುವಾಗ ನೀರು ಕಮ್ಮಿ ಆಗ್ತಿತ್ತು ಈ ಈ ಪಕ್ಕದಲ್ಲಿ ಬೋರ್ವೆಲ್ಲ ತೋಡಿಸಿದ್ರಲ್ಲೋ ಆ ಬಾವಿ ನೀರೇ ಇಲ್ಲ ಈಗ ನಾವು ಎಲ್ಲೆಲ್ಲಿ ನೀವು ಬೋರ್ವೆಲ್ ತೋಡಿಸಿದ್ರೂ ಅಲ್ಲಿ ಎಲ್ಲ ನೀರಿನ ಒಸರು ನಾಶ ಆಗತ್ತೆ ನೆಲದಡಿಯ ನೀರು ಇಂಗಿ ಮನುಷ್ಯನಿಗೆ ಹಾಹಾಕಾರಕ್ಕೆ ಅತ್ಯಂತ ಶ್ರೇಷ್ಠವಾದ ಸಾಧನ ಅಂದರೆ ಆದಷ್ಟು ಹೆಚ್ಚು ಬೋರ್ವೆಲ್ ತೋಡಿಸೋದು ಮನುಷ್ಯ ನೀರಿಲ್ಲದೆ ಸಾಯುವಂಥ ಕಾಲ ಸನ್ನಿಹಿತವಾಗಬೇಕಾಗಿದ್ದರೆ ಬೋರ್ವೆಲ್ ತೋಡಿಸ್ಬೇಕು ಸುತ್ತಮುತ್ತ ಇರುವ ಯಾವ ಬಾವಿಯಲ್ಲೂ ನೀರು ಇರೋಲ್ಲ ನಿಮ್ಮ ಇಲ್ಲಿ ಇಲ್ಲಿ ಗೊತ್ತಾಗ ಇಲ್ಲಿ ಬಾವಿ ಇಲ್ಲ ನೀವು ಬಾವಿ ಇರುವ ಊರಿನಲ್ಲಿ ಹೋಗಿ ಅಲ್ಲಿ ಸುತ್ತಮುತ್ತ ಇರುವ ಎಲ್ಲ ಬಾವಿಗಳಲ್ಲೂ ನೀರು ಬತ್ತಿ ಹೋಗಿ ಒಂದು ಬೋರ್ವೆಲ್ ತೋಡಿಬಿಟ್ರೆ ಅದರ ಪರಿಸರದಲ್ಲಿರುವ ಅಷ್ಟು ಬಾವಿಗಳಲ್ಲಿ ನೀರು ಬತ್ತಿ ಹೋಗ್ತದೆ ಇದನ್ನು ನಾವು ಅನುಭವಿಸಿದ್ದು ಆದರೆ ಸರ್ಕಾರದವರು ಬೋರ್ವೆಲ್ ತೆಗೆದು ಪರ್ಮಿಷನ್ ಕೊಡ್ತಾರೆ ಯಾಕೆಂದರೆ ಆ ಕಂಪನಿಯವರು ಲಕ್ಷಾಂತರ ರೂಪಾಯಿ ಕೊಟ್ಟು ಮೆಷಿನ್ ತೊಗೊಂಡು ಅವರಿಗೆ ಸಹಾಯ ಮಾಡಬೇಕಲ್ಲ ಸರ್ಕಾರದವರು ನಿಮ್ಮ ಬಾವಿಯಲ್ಲಿ ನೀರು ಬತ್ತಿದರೆ ಅವರಿಗೇನು ಪಾಪ ಅವರಿಗೆ ಅವರಿಂದ ದುಡ್ಡು ಬರಬೇಕು ಕಮಿಷನ್ ಬರಬೇಕು ಅವರಿಗೆ ಉಪಕಾರ ಆಗಬೇಕು ಸರ್ಕಾರ ಇರೋದೇ ಅಷ್ಟಕ್ಕೋಸ್ಕರ ಅನ್ಯಾಯ ಮಾಡುವವರಿಗೆ ಆದಷ್ಟು ರಕ್ಷಣೆ ಕೊಡಲಿಕ್ಕೋಸ್ಕರ ದೇಶದಲ್ಲಿ ಸರ್ಕಾರ ಇದೆ ಹಾಗಾಗಿ ಅವರು ಬೇಕಾದಷ್ಟು ಉಪಕಾರ ಮಾಡ್ತಾರೆ ಅವರಿಗೆ ನಿಮ್ಮ ಬಾವಿಯಲ್ಲಿ ನೀರು ಬಾರದಿದ್ದರೆ ಅದಕ್ಕೆ ನಾವು ಹೊಣೆಯಲ್ಲ ನಿಮ್ಮ ಪ್ರಾರಬ್ಧ ಕರ್ಮ ಅಷ್ಟೇ ಹಾಗಾಗಿ ಹಿಂದೆ ಯಥಾ ಕೂಪ ಶತಧಾರ ಸಹಸ್ರಧಾರ ಅಕ್ಷಿತ ಅಂತಂದರು ಬಾವಿಯಲ್ಲಿ ಎಷ್ಟು ನೀರು ತೆಗೆದರೂ ನೂರಾರು ಶತಧಾರ ಸಹಸ್ರಧಾರ ಅಂದರೆ ನೂರಾರು ಸಾವಿರಾರು ಕಡೆಯಿಂದ ನೀರಿನ ಸ್ಪ್ರಿಂಗ್ ಹರಿದು ಬರ್ತಿತ್ತು ನೆಲದ ಅಡಿಯಲ್ಲಿ ಹಾಗಾಗಿ ಕೂಪ ಅಕ್ಷಿತ ಅಂತ ನೀ ಬತ್ತದ ನೀರು ಅಕ್ಷಿತ ಅಂದರೆ ಕ್ಷಯವೇ ನಾಶ ನೀರು ಇಂಗದ ನೀರು ಎಷ್ಟು ತೆಗೆದರೂ ನೀರು ಬಂದು ತುಂಬ್ತಿತ್ತು ನೀವು ಈ ನಮ್ಮ ಊರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಉಡುಪಿಯಲ್ಲಿ ಹಿಂದೆ ತೋಟಕ್ಕೆ ಒಂದು ಬಾವಿಯಿಂದ ನೀರು ಉಪಯೋಗಿಸ್ತಿದ್ದರು ಅದನ್ನು ನೀರು ಪೂರ್ತಿ ನೀರು ಬಿಟ್ಟು ಅರ್ಧ ಗಂಟೆಯಲ್ಲಿ ಬಾವಿ ತುಂಬ್ತಿತ್ತು ಈಗ ಮೂರು ದಿವಸ ಆದರೂ ತುಂಬೋಲ್ಲ ಯಾಕಂದ್ರೆ ಸುತ್ತಿ ಬಾವಿಗಳು ಬೋರ್ವೆಲ್ಲುಗಳು ಬಂದು ಹಾಗೆ ಅವ್ರು ಹೇಳ್ತಾರೆ ಹೇಗೆ ಬಾವಿಯಲ್ಲಿ ಎಷ್ಟು ನೀರು ತೆಗೆದರೂ ನೂರಾರು ಕಡೆಯಿಂದ ಹರಿದು ಬಂದು ಆ ಮತ್ತೆ ಬಾವಿ ತುಂಬುತ್ತೋ ಹಾಗೆ ನನ್ನ ಬದುಕಿನಲ್ಲಿ ಸಂಪತ್ತು ತುಂಬಲಿ ಅಂತ ಆಗದ ಸಂಪತ್ತು ಹಾಗೆ ಈಗ ಸಂಪತ್ತು ತುಂಬುವುದಿಲ್ಲ ಏವಾ ಮೇ ಅಸ್ತು ಧಾನ್ಯಂ ಸಹಸ್ರಧಾರ ಮಕ್ಷಿತಂ ಹಾಗೆ ಧಾನ್ಯ ಧಾನ್ಯ ಅಂದರೆ ಧನದ ರಾಶಿ ಸಂಪತ್ತು ಅಂತಲೇ ಅರ್ಥ ಧನಧಾನ್ಯ ಅಂತ ಹೇಳ್ತಾರೆ ಧಾನ್ಯ ಅಂದರೆ ಧನದ ಸಮುದಾಯ ಹಾಗೆ ಸಾವಿರಾರು ಕಡೆಯಿಂದ ಸಮೃದ್ಧಿ ನನಗೆ ಬಂದು ಹರಿದು ಬರಲಿ ನನ್ನ ಬದುಕು ನಿರಂತರ ಧನಧಾನ್ಯ ಸಮೃದ್ಧವಾಗಲಿ ಈ ಮಂತ್ರವನ್ನು ಧನ ಧಾನ್ಯದ ಅಪೇಕ್ಷೆ ಇಲ್ಲದಂಥ ಒಬ್ಬ ವಿರಕ್ತ ಹೇಳುವುದಾಗಿದ್ದರೆ ಅವಾಗ ಧನ ಅಂತಂದರೆ ಅವನಿಗೆ ಜ್ಞಾನಧನ ಅದರಿಂದ ನನ್ನ ಧಾನ್ಯ ಅಂದರೆ ಜ್ಞಾನಧನದ ರಾಶಿ ಅದು ಸಾವಿರಾರು ಕಡೆಯಿಂದ ಜ್ಞಾನಧನ ಹರಿದು ಬರಲಿ ಹಾಗೆ ಯಾರು ಹೇಳ್ಬೋದು ಈ ಧಾನ್ಯ ಅನ್ನೋದು ಯಾರಿಗೆ ಏನು ಅನ್ನೋದು ಮುಖ್ಯ ಅಷ್ಟೇ ಇಷ್ಟು ಹೇಳಿ ಇದು ಯಾರಿಗೆ ಪ್ರಾರ್ಥನೆ ಧನಧಾನ್ಯ ಧನ ಧನಧಾನಿ ಅಂದರೆ ನಮಗೆ ಸಂಪತ್ತನ್ನು ಕೊಡುವ ದೇವತೆಗೆ ಅದು ಲಕ್ಷ್ಮೀ ದೇವಿಯೇ ಮುಖ್ಯವಾಗಿ ಸಂಪತ್ತಿನ ಅಭಿಮಾನಿ ದೇವತೆ ಆಗಿರತಕ್ಕಂಥ ಆ ಸಂಪತ್ತು ಜ್ಞಾನ ಸಂಪತ್ತು ಆಗಬಹುದು ಬಾಹ್ಯ ಆಗ ಅಂಥ ದೇವಿಗೆ ಅರ್ಹಣೆ ಆಮೇಲೆ ಎಲ್ಲ ಸಮಸ್ತ ಭೂತಗಳಿಗೆ ಏ ಭೂತ ಪ್ರಚರಂತಿ ದಿವಾನಕ್ತಂ ಹಗಲು ರಾತ್ರಿ ವಾತಾವರಣದಲ್ಲಿ ಓಡಾಡ್ತಾ ಇರ್ತಕ್ಕಂಥ ಅದೃಶ್ಯವಾದ ದೈವಿ ಶಕ್ತಿಗಳು ಅವು ಒಳ್ಳೆಯದು ಮಾಡ್ತವೆ ಕೆಟ್ಟದ್ದು ಮಾಡ್ತವೆ ಅವು ಏ ಭೂತ ಪ್ರಚರಂತಿ ದಿವಾ ನಕ್ತಂ ದಿವಾ ಅಂದರೆ ಹಗಲು ಮತ್ತು ರಾತ್ರಿ ಹಗಲು ರಾತ್ರಿಯಲ್ಲಿ ಎಲ್ಲ ಕಡೆ ಸುತ್ತಾಡ್ತಾ ಇರತಕ್ಕಂಥ ಏನು ಭೂತಗಳಿದ್ದಾವೆ ಅವು ಮೂಲತಃ ಆ ಭೂತಗಳು ಅಂದರೆ ಅದಕ್ಕೆ ಹಿಂದೆ ಹೇಳಿದ್ರು ಪಶುಪತೆ ಏಸು ಶಿವನ ಗಣಗಳು ಅವೆಲ್ಲ ಎಲ್ಲ ಶಿವನ ಗಣಗಳಾಗಿರ್ತ ಭೂತಗಳು ತಿರುಗಾಡ್ತಾ ಇರ್ತವೆ ಶಿವನ ಗಣಗಳು ಅಂದರೆ ಅದಕ್ಕೆ ಮುಂದೆ ವಿವರ ಹೇಳ್ತಾರೆ ಯಾಕೆ ತಿರುಗಾಡ್ತಾ ಇವೆ ಬಲಿಮಿಚ್ಚಂತಹ ಅವು ಬಲಿಮಿಚ್ಚಂತಹ ವಿತುದಸ್ಯ ಪ್ರೇಷ್ಯಾ ಅವು ನಮಗೆ ಏನು ಇವ ನಮಗೆ ಯಾವ ರೀತಿಯ ಬಲಿಯಿಂದರೆ ಆಹಾರ ಅಂತರ್ಥ ಏನೋ ಒಂದು ನಮಗೆ ಏನು ಆಹಾರವನ್ನು ಕೊಡ್ತಾನೆಯೋ ಅಂತ ನಿರೀಕ್ಷೆ ಮಾಡ್ತಾ ಇರ್ತಾವಂಥ ಆ ಸುತ್ತಮುತ್ತ ಇರತಕ್ಕಂಥ ಶಕ್ತಿಗಳು ಅವು ಯಾರ ದೂತರು ಅಂದರೆ ವಿತುದಸ್ಯ ಪ್ರೇಷ್ಯಾ ಪ್ರೇಷ್ಯಾ ಅಂದರೆ ದೂತರು ಅಂತರ್ಥ ಆ ಭೂತಗಳು ಯಾರ ದೂತರು ಅಂದರೆ ವಿತುದನ ದೂತರು ಅಂತಾರೆ ವಿತುದ ಅಂದರೆ ನಮಗೆ ಹಿಂಸೆ ಮಾಡ್ತಕ್ಕಂಥ ಶಕ್ತಿಗಳು ಅಂದರೆ ಯಮ ಆಗಬಹುದು ಅಥವಾ ಸಂಹಾರ ಆಗಿರತಕ್ಕಂಥ ಶಿವ ಆಗಬಹುದು ಅವನ ಪರಿವಾರಗಳಾಗಿರತಕ್ಕಂಥ ಯಮನ ಪರಿವಾರಗಳಾಗಿರತಕ್ಕಂಥ ಅಥವಾ ಶಿವನ ಪರಿಹಾರಗಳಾಗಿರತಕ್ಕ ಸಂಹಾರ ಶಕ್ತಿಗಳಾಗಿ ವಾತಾವರಣದಲ್ಲಿ ತುಂಬಿರುವ ಎಲ್ಲ ಭೂತಗಳು ತೇಭ್ಯೋ ಬಲಿಂ ವಿಹರ ಪ್ರಹ ಹರಾಮಿ ತೇಭ್ಯೋ ಬಲಿಂ ಯಾಕೆಂದರೆ ಪುಷ್ಟಿಕಾಮೋಹರಾಮಿ ನಾನು ಅಂಥ ಎಲ್ಲ ಶಕ್ತಿಗಳಿಗೂ ದೈವೀ ಶಕ್ತಿಗಳಿಗೆ ಬಲಿಯನ್ನು ಕೊಡ್ತೇನೆ ನನಗೆ ಒಂದು ಅಪೇಕ್ಷೆ ಇದೆ ಸುಮ್ಮನೆ ಕೊಡುವುದಲ್ಲ ಪುಷ್ಟಿಕಾಮಹ ನಾನು ಕೂಡ ಸಮೃದ್ಧಿಯನ್ನು ಹೊಂದಬೇಕು ಜೀವನದಲ್ಲಿ ಯಾವ ಸಮೃದ್ಧಿ ಅದು ಅವರವರಿಗೆ ಬಿಟ್ಟದ್ದು ದುಡ್ಡಿನ ಸಮೃದ್ಧಿ ಆಗಬಹುದು ಆಹಾರದ ಸಮೃದ್ಧಿ ಆಗಬಹುದು ಅಥವಾ ಜ್ಞಾನದ ಸಮೃದ್ಧಿ ಆಗಬಹುದು ಅದು ಅವನವನ ಬಯಕೆ ಪುಷ್ಟಿಕಾಮ ಅಂತೂ ನನ್ನ ಬದುಕಿನಲ್ಲಿ ಕೊರತೆ ಇರಬಾರದು ಪರಿಪೂರ್ಣವಾದ ಪುಷ್ಟವಾದ ಬದುಕು ಬೇಕು ಅಂತ ಅನ್ನಿ ಬಯಸಿ ಅವರಿಗೆ ಬಲಿ ಕೊಡ್ತಾ ಇದ್ದೇನೆ ಆದ್ದರಿಂದ ಮೈ ಪುಷ್ಟಿಂ ಪುಷ್ಟಿಪತಿರ್ ದಧಾತು ಸ್ವಾ ಪುಷ್ಟಿಗಳಿಗೆ ಒಡೆಯನಾಗಿರ್ತಕ್ಕಂಥ ಈ ಭೂತಗಳಿಗೆ ಒಡೆಯನಾಗಿರ್ತಕ್ಕಂಥ ಶಿವನಾಗಲಿ ಯಮನಾಗಲಿ ಏನು ಸಂಹಾರ ಶಕ್ತಿಗಳಿವೆ ಅವರೆಲ್ಲರೂ ನನ್ನ ಬದುಕಿನಲ್ಲಿ ಪುಷ್ಟಿಂ ದಧಾತು ಆ ಸಮೃದ್ಧಿಯನ್ನು ಕೊಡಲಿ ಅಂತ ಎಲ್ಲ ಭೂತಗಳಿಗೆ ಬಲಿ ಕೊಡ್ತಾನೆ ಇಲ್ಲಿಗೆ ಬಲಿಹರಣ ಮುಗಿಯಿತು ಅಂದರೆ ಒಂದು ಎಲ್ಲ ವಾತಾವರಣದಲ್ಲಿರ್ತಕ್ಕಂಥ ನಮ್ಮನ್ನು ರಕ್ಷಣೆ ಮಾಡತಕ್ಕಂಥ ಅದೃಶ್ಯ ಶಕ್ತಿಗಳಿಗೆ ಪೂರ್ತಿಯಾಗಿ ಬಲಿಹರಣೆ ಆಯಿತು ಅದರಲ್ಲಿ ಮನುಷ್ಯನು ಸೇರಿದೆ ಅದೃಶ್ಯ ಶಕ್ತಿ ಮನುಷ್ಯಭ್ಯೋ ಹಂತ ಅಂತ ಆಯಿತು ವೈಶ್ವದೇವ ಆಯಿತು ಬಲಿಹರಣ ಆಯಿತು ಮುಂದಿನ ಕೆಲಸ ಭೋಜನ ಅತಿಥಿಗಳಿಗೆ ಹ ಮನುಷ್ಯಭ್ಯೋ ಹಂತ ಅಂತ ಅತಿಥಿಗಳಿಗೂ ಊಟ ಮಾಡಿಸಿ ಆಯಿತು ಆಮೇಲೆ ಯಜಮಾನ ಊಟ ಮಾಡ್ತಾನೆ ಮುಂದಿನ ಕ್ರಿಯೆ ಭೋಜನ ಕ್ರಿಯೆ ಭೋಜನ ಮಾಡುವ ಮುಂಚೆ ಅನ್ನವನ್ನು ಕುರಿತು ಮಾಡತಕ್ಕಂತಹ ಪ್ರಾರ್ಥನೆ ಮುಂದಿನ ಅನುವಾದ ಓಂ ಬ್ರಹ್ಮ ಓಂ ತದ್ವಾಯು ಓಂ ತದ್ ಆತ್ಮ ಓಂ ತತ್ ಸತ್ಯಂ ಓಂ ತತ್ ಸರ್ವಂ ಓಂ ತತ್ಪುರೋ ನಮಃ ಇದು ಅನ್ನದ ಮುಂದೆ ಕೂತು ಅನ್ನದಲ್ಲಿ ಭಗವಂತನ ಅನುಸಂಧಾನ ಈ ಅನ್ನದಲ್ಲಿ ನೀನು ಕೂತಿದ್ದೀಯ ಇದರಲ್ಲಿ ಕೂತು ನನಗೆ ನನ್ನ ನನ್ನ ಬದುಕಿನಲ್ಲಿ ಏನು ಪಿಪಾಸ ತೃಟ್ ಬಾಯಾರಿಕೆ ಹಸಿವು ಬಾಯಾರಿಕೆಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಆಹಾರದಲ್ಲಿ ಮುಂದೆ ಕೂತಿದ್ದೀಯ ಅಂಥ ನೀನು ನನಗೆ ತೃಪ್ತಿಯನ್ನು ಕೊಟ್ಟು ಬದುಕಿನಲ್ಲಿ ಸಮೃದ್ಧಿಯನ್ನು ಕೊಡು ಮೊದಲು ಅನ್ನದಲ್ಲಿರುವ ಭಗವಂತನಿಗೆ ನಮಸ್ಕಾರ ಅದು ಉಪನಿಷತ್ನಲ್ಲಿ ಎರಡು ಅರ್ಥದಲ್ಲಿ ಒಂದು ಮಾತು ಬರುತ್ತೆ ಅನ್ನಂ ರಕ್ಹ್ಮೇ ವ್ಯಜಾನಾತ್ ಅಂದರೆ ಅನ್ನವನ್ನೇ ಬ್ರಹ್ಮ ತಿಳಿಬೇಕು ಅಂತಲ್ಲ ಅನ್ನದಲ್ಲಿ ಬ್ರಹ್ಮನನ್ನು ಭಗವಂತನ ಸನ್ನಿಧಾನವನ್ನು ಕಾಣಬೇಕು ಆದ್ದರಿಂದ ಅನ್ನದಲ್ಲಿ ಭಗವಂತ ಇದ್ದಾನೆ ಆದ್ದರಿಂದ ಅನ್ನಂ ನನಿಂದ್ಯಾತ್ ಅನ್ನವನ್ನು ಯಾವತ್ತೂ ತಿರಸ್ಕಾರ ಮಾಡಬೇಡ ಅದು ನಿನ್ನ ಬದುಕಿನ ದೀಕ್ಷೆ ಆಗಿರಲಿ ಅದರಲ್ಲಿ ಭಗವಂತ ಇದ್ದಾನೆ ಅದನ್ನು ತಿರಸ್ಕಾರ ಮಾಡಬೇಡ ಚೆಲ್ಲಬೇಡ ಬಹಳ ಆದರದಿಂದ ಅನ್ನವನ್ನು ಭಗವಂತನ ಪ್ರಸಾದ ಅಂತ ಸ್ವೀಕರಿಸು ಅದರಲ್ಲಿ ಭಗವಂತನಿದ್ದ ಅವರಿಗೆ ಎಲ್ಲ ಕಡೆ ಭಗವಂತನನ್ನು ನೋಡುವಂಥದ್ದು ಅವರ ಪ್ರವೃತ್ತಿ ಹಾಗೆ ಓಂ ತದ್ ಅನ್ನ ಭೋಜನ ಮಾಡುವ ಮುಂಚೆ ಇದು ಭಗವಂತನ ಸ್ಮರಣೆ ಇದು ಕೆಲವರು ಅನಿಷ್ಟ ಪರಿಹಾರಕ್ಕೋಸ್ಕರ ಮಾಡುವ ಪ್ರಾರ್ಥನೆ ಅಂತ ಹೇಳ್ತಾರೆ ಇನ್ನು ಕೆಲವರು ಇನ್ನೊಂದು ಪ್ರಾಣಾಯಾಮದ ಇನ್ನೊಂದು ಮಂತ್ರ ಅಂತ ಹೇಳ್ತಾರೆ ಅದೆಲ್ಲ ಇಲ್ಲಿ ಪ್ರಸಕ್ತ ಅಲ್ಲ ಇದು ಮುಂದೆ ಬರತಕ್ಕಂಥದ್ದು ಊಟದ ಮಂತ್ರಗಳು ಅದರ ಪೂರ್ವಭಾವಿಯಾಗಿ ಇದು ಭಗವಂತನ ಚಿಂತನೆ ಓಂ ತತ್ ಬ್ರಹ್ಮ ಅಂತ ಇದು ಭಗವಂತನ ಹೆಸರು ಇವೆಲ್ಲ ಭಗವಂತನನ್ನು ವೇದಗಳಲ್ಲಿ ಓಂ ಅಂತ ಹೇಳ್ತಾರೆ ಅಥವಾ ತತ್ ಅಂತ ಹೇಳ್ತಾರೆ ಇದೆಲ್ಲ ಬ್ರಹ್ಮ ಅಂತ ಹೇಳ್ತಾರೆ ಗೀತೆಯಲ್ಲಿ ಹೇಳಲಿಲ್ಲ ಓಂ ತತ್ ಸದಿತಿ ನಿರ್ದೇಶ ಬ್ರಹ್ಮಣಸ್ತ್ರವಿಧ ಸ್ಮೃತಃ ಭಗವಂತನನ್ನು ವೇದಗಳು ಮೂರು ಶಬ್ದಗಳಿಂದ ಹೇಳ್ತವೆ ಓಂ ತತ್ ಸತ್ ಅಂತ ಓಂ ಅನ್ನುವುದರ ಅರ್ಥ ನಾವು ಹಿಂದೆ ಅನೇಕ ಸರ್ತಿ ನಾನು ವಿವರಿಸಿದ್ದೇನೆ ಅದು ಎಷ್ಟು ವಿವರಿಸಿದರೂ ಮುಗಿಯದಷ್ಟು ಒಂದು ಮಹಾಮಂತ್ರ ಅದು ಮೂಲಮಂತ್ರ ಅದು ಮೂಲಭೂತವಾಗಿ ಇನ್ನೊಮ್ಮೆ ನಾನು ಸೂಕ್ಷ್ಮವಾಗಿ ಹೇಳಿಬಿಡ್ತೇನೆ ಹಿಂದೆ ಅನೇಕ ಬಾರಿ ಹೇಳಿದ್ದೆ ಅದನ್ನು ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಏನು ಅನುಸಂಧಾನ ಈಗ ಅನ್ನದ ಮುಂದೆ ಓಂ ಅಂದರೆ ಓಂಕಾರದಲ್ಲಿ ಮೂಲಭೂತವಾಗಿ ಎಂಟು ಅಕ್ಷರಗಳಿವೆ ಅಕಾರ ಉಕಾರ ಮಕಾರ ನಾದ ಬಿಂದು ಕಲಾ ಶಾಂತ ಅತಿ ಶಾಂತ ಅಂದರೆ ನಮಗೆ ಕಿವಿಗೆ ಕೇಳುವಂಥದ್ದು ನಾಲ್ಕು ಮಾತ್ರ ಅದರಲ್ಲಿ ಅಕಾರ ಉಕಾರ ಮಕಾರ ಅದು ಎಟ್ ಒಟ್ಟು ಸೇರಿದಾಗುವ ನಾದ ಈಗ ಆ ಊ ಮಾ ಅದು ಒಟ್ಟಿಗಾಗುವಾಗ ಓ ಅನ್ನುವ ನಾದ ಆಯಿತು ಸೊ ನಮ್ಮ ಕಿವಿಗೆ ಕೇಳಿಸುವಂಥ ಅಕ್ಷರಗಳು ನಾಕೆ ಅಕಾರ ಉಕಾರ ಮಕಾರ ನಾದ ನಮಗೆ ಕಿವಿಗೆ ಕೇಳಿಸಿ ನಾವೊಂದು ಶಬ್ದವನ್ನು ಉಚ್ಚಾರ ಮಾಡಬೇಕು ಮಾಡಬೇಕಾಗಿದ್ದರೆ ಆ ನಾದ ಪ್ರಾರಂಭ ಆಗುವುದು ನಾದಿ ನಾಭಿಯಿಂದ ಮೊದಲು ನಾಭಿಗೆ ಮೆಸೇಜ್ ಹೋಗ್ತದೆ ಮನಃ ಮಾಹಂತಿ ಸಪ್ರೇರೇತಿ ಮಾರುತಮತ ಆ ನಾಭಿಯ ಮೂಲದಲ್ಲಿರ್ತಕ್ಕಂಥ ವೈಶ್ವಾನರ ಇದ್ದಾನಲ್ಲ ಆ ವೈಶ್ವಾನರಿಗೆ ಮನಸ್ಸು ಮೆಸೇಜ್ ಕಳಿಸ್ತದಂತೆ ಈ ಶಬ್ದವನ್ನು ಉಚ್ಚರಿಸುವಂಥ ಸೊ ಮನಸ್ಸು ಬಯಸ್ತದೆ ಒಂದು ಅಕ್ಷರ ಈಗ ಒಂದು ಕೃಷ್ಣಃ ಅಂತ ಶಬ್ದ ಹೇಳಬೇಕು ಅಂದರೆ ಮನಸ್ಸು ಕೃಷ್ಣಃ ಅನ್ನೋ ಶಬ್ದವನ್ನು ಯೋಚಿಸಿ ಅದನ್ನು ಉಚ್ಚರಿಸುವಂತೆ ಮೆಸೇಜ್ ಕಳಿಸಿ ಇಲ್ಲಿಗೆ ಮೆಸೇಜ್ ಬರ್ತದೆ ಇದೆಲ್ಲ ಒಳಗೆ ನಡೆಯುವ ಯಾಂತ್ರಿಕ ಕ್ರಿಯೆ ಮೆಸೇಜ್ ಬಂದ ಕೂಡಲೇ ಅಗ್ನಿ ಏನು ಮಾಡ್ತಾನೆ ಅಗ್ನಿಯಲ್ಲಿ ವೈಬ್ರೇಷನ್ ನಿರ್ಮಾಣ ಆಗುತ್ತೆ ಅದು ಮಾರುತ ಗಾಳಿ ಆ ಗಾಳಿಯಲ್ಲಿ ಸೌಂಡ್ ಬರುತ್ತೆ ಯಾವಾಗಲೂ ವೈಬ್ರೇಷನ್ ಕ್ರಿಯೇಟ್ಸ್ ಸೌಂಡ್ ಸೌಂಡ್ ಇಲ್ಲಿಂದ ಗಾಳಿ ನಾವು ಉಚ್ಚಾರ ಮಾಡಬೇಕು ಅಂದಾಗ ನಾಭಿಯಿಂದ ಗಾಳಿ ಮೇಲ್ಮುಖವಾಗಿ ಬರುತ್ತೆ ಆ ಮೇಲ್ಮುಖವಾಗಿ ಬರುವಾಗ ಆ ಮೊದಲು ವೈಬ್ರೇಷನ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ವಾ ಆಗ ಒಂದು ಸೌಂಡಿದೆ ಅದು ನಮಗೆ ಹೊರಗೆ ಕೇಳಿಸೋದಿಲ್ಲ ಅದನ್ನು ಅತಿ ಶಾಂತ ಅಂತ ಹೇಳ್ಬೋದು ಅವರು ಅದನ್ನು ಸ್ವಲ್ಪ ಮೇಲೆ ಬಂತು ಅದು ಶಾಂತ ಆಯಿತು ಆಮೇಲೆ ಅಲ್ಲಿಂದ ಮೇಲೆ ಬಂತು ಬಿಂದು ಆಯಿತು ಅದರ ಮೇಲೆ ಬಂತು ನಾದ ಅದಕ್ಕೆ ಅದು ಒಂದು ಕಲೆ ಆಯಿತು ಕಲೆಯಾಗಿ ಬಿಂದುವಾಯಿತು ಬಿಂದುವಾಗಿ ಅಕಾರ ಉಕಾರ ಮಕಾರ ನಾದವಾಗಿ ಅಕಾರ ಒಕಾರ ಮಕಾರ ಹೊರಗೆ ಬಂತು ಹೀಗೆ ನಾಭಿಯಿಂದ ಇದು ಅವರು ಮೆಡಿಟೇಷನ್ನಲ್ಲಿ ಕಂಡುಕೊಂಡ ಎಲ್ಲ ಬರೀ ಓಂಕಾರಕ್ಕಲ್ಲ ಯಾವುದನ್ನು ಉಚ್ಚಾರ ಮಾಡಬೇಕಾಗಿದ್ರೆ ಈ ಮೂಲಭೂತವಾಗಿ ಒಳಗಿನಿಂದ ಒಂದು ಸೌಂಡ್ ಇದ್ದೇ ಇದೆ ಆದರೆ ಓಂಕಾರಕ್ಕೆ ಬಹಳ ಮುಖ್ಯವಾಗುತ್ತೆ ಅವರಿಗೆ ಹೀಗೆ ಅಕಾರ ಉಕಾರ ಮಕಾರ ನಾದ ಬಿಂದು ಕಲಾ ಶಾಂತ ಅತಿ ಶಾಂತ ಎಂಟು ಅಕ್ಷರಗಳು ಹಾಗಾದರೆ ಮತ್ತೆ ನೀವು ಐವತ್ತೊಂದು ಅಕ್ಷರ ಅಂತ ಹೇಳ್ತೀರಿ ಅದು ಒಟ್ಟು ಲೆಕ್ಕ ಮಾಡಿದರೆ ಈಗ ಅದರಲ್ಲಿಯೂ ಕೆಲವು ತೆಗೆದು ಬಿಟ್ಟಿದ್ದಾರೆ ವ್ಯಾಕರಣದವರು ಅವರು ಲು ಲಲು ತೆಗೆದುಬಿಟ್ಟಿದ್ದಾರೆ ಅವನು ಯಾರ ಲಾವಶ ಸಹ ಲಾಕ್ಷಾಜ್ಞ ಅಕ್ಷರಾಜ್ಞ ತೆಗೆದು ಬಿಟ್ಟಿದ್ದಾರೆ ಮತ್ತು ಐವತ್ತೊಂದು ಇಲ್ಲ ಅವ್ರ ಇನ್ನೂ ಕಮ್ಮಿ ಆಗುತ್ತೆ ಹೋಗಲಿ ಐವತ್ತೊಂದು ಅಕ್ಷರ ತಂತ್ರಶಾಸ್ತ್ರದಲ್ಲಿ ಒಪ್ಪಿದ್ದಾರೆ ಇದು ಯಾವುದಿದು ನಾದ ಬಿಂದು ಕಲಾ ಶಾಂತ ಯಾವ ಅಕ್ಷರ ಐವತ್ತೊಂದು ಅಕ್ಷರದಲ್ಲಿ ಇಲ್ಲವಲ್ಲ ವಸ್ತುತಃ ಅಕ್ಷರ ಅನಂತ ಐವತ್ತೊಂದೇ ಅಲ್ಲ ಆದರೆ ನಾವು ನಾಲಿಗೆಯಿಂದ ಉಚ್ಚರಿಸಲಿಕ್ಕೆ ಬರುವಂಥ ಅಕ್ಷರಗಳನ್ನು ಪರಿಗಣನೆ ಮಾಡಿ ಐವತ್ತೊಂದು ಅಂತ ಹೇಳಿದ್ದವರು ಈ ಕಲಾ ಶಾಂತ ಅತಿಶಾಂತ ನಾಲಿಗೆಯಿಂದ ಎಂದು ಬರೋಲ್ಲ ಸೊ ನಮ್ಮ ನಾಲಿಗೆ ಉಚ್ಚರಿಸುವ ನಮ್ಮ ಕಿವಿಗೆ ಕೇಳಿಸುವ ನಾದವನ್ನು ಅವ್ರು ಲೆಕ್ಕ ಮಾಡಿ ಇವತ್ತೊಂದು ಅಂತ ಹೇಳಿದ್ದು ವಸ್ತುತಃ ಅಕ್ಷರಗಳು ಅಂತಲೇ ಇಟ್ಕೊಂಡ್ರೆ ಅವು ಅನಂತವಾದಂಥ ವೈವಿಧ್ಯ ಉಳ್ಳವುಗಳು ಹಾಗಾಗಿ ಇವು ಕಿವಿಗೆ ಕೇಳಿಸುವ ಅಕ್ಷರಗಳನ್ನು ಕಿವಿಗೆ ಕೇಳಿಸುವ ಅಕ್ಷರಗಳಲ್ಲಿ ಕೂಡ ಕೆಲವನ್ನು ಬರೀ ನಾದ ಅಂತ ಹೇಳಿದರು ಅವರು ಅಕ್ಷರ ಅಲ್ಲ ಕಿವಿಗೆ ಕೇಳಿಸಿದ ಹೇಳಿ ಕೆಲವು ಅಕ್ಷರಗಳು ಕೆಲವು ಬರೀ ನಾದಗಳು ಹಾಗೆ ಈಗ ನಮಗೆ ಕಿವಿ ಕೇಳಿಸುತ್ತೆ ಪಕ್ಷಿಗಳು ಕೂಗ್ತಾವೆ ಸಮುದ್ರದ ಮೊರೆತ ಮಳೆ ಕಾಲದಲ್ಲಿ ಧೋಂಥ ನೀರು ಬೀಳುತ್ತೆ ತರಗೆಲೆಗಳು ಚಲಿಸ್ತವೆ ಆಗ ಸದ್ದಾಗತ್ತೆ ಗಾಳಿ ಬೀಸುತ್ತೆ ಸದ್ದಾಗತ್ತೆ ಇದೆಲ್ಲ ಬರೀ ನಾದಗಳು ಕಿವಿಗೆ ಕೇಳಿಸುತ್ತೆ ಆದರೆ ಅಕ್ಷರಗಳಲ್ಲ ಅದು ಕಿವಿಗೆ ಕೇಳಿಸುವ ಅದರ ಅದರ ಲೆಕ್ಸಿಕನ್ ಮೀನಿಂಗ್ ಇಲ್ಲದಂಥವುಗಳನ್ನೆಲ್ಲ ನಾದಗಳು ಅಂತ ಹೇಳಿದರು ಒಂದು ಕೋಶದಲ್ಲಿ ಅರ್ಥ ಹೇಳಲಿಕ್ಕೆ ಬರುವ ನಾದಗಳನ್ನು ಅಕ್ಷರಗಳು ಅಂತ ಹೇಳಿದರು ಇದು ಎರಡಕ್ಕೂ ಸೇರದ್ದು ಒಳಗಿನಿಂದ ಇರುವ ಅಕ್ಷರಗಳು ಅದನ್ನು ಹೇಳಲಿಲ್ಲ ಅವರು ಹಾಗಾಗಿ ನಮಗೆ ಉಚ್ಚ ನಾದಗಳು ಎಲ್ಲವನ್ನು ನಮಗೆ ಉಚ್ಚಾರ ಮಾಡಲಿಕ್ಕೆ ಬರೋಲ್ಲ ಅದು ಒಂದು ವಿಶೇಷ ನಾದಗಳಲ್ಲಿ ಕೆಲವು ನಾದಗಳು ನಾವು ಅದಕ್ಕೆ ಹತ್ತಿರವಾಗಿ ನಾದಗಳ ನಮಗೀಗ ಸಮುದ್ರದ ಮೊರೆತ ಅಥವಾ ಮಳೆಗಾಲ ಧೋ ಅಂತ ಧೋ ಅಂತ ಬೀಳುವಲ್ಲ ಅದು ಅದು ಬೀಳುವಾಗ ಆಗುವ ಶಬ್ದವನ್ನು ನಮ್ಮ ನಾದಿಗೆ ಉಚ್ಚರಿಸುವಾಗ ಏನು ಹೇಳುವ ಅದಕ್ಕೆ ಬಹಳ ಹತ್ತಿರವಾದ ಒಂದು ನಾದವನ್ನು ಹೇಳ್ತೇವೆ ಅದೇ ಬೆಂಕಿ ಹುಟ್ಟುವಾಗ ಆಗುವ ಶಬ್ದವನ್ನೇ ಬೀಜ ಅಕ್ಷರ ರಮ್ ಅಂತ ಹೇಳಿದರು ರಮ್ ಅಂತ ಶಬ್ದ ಅಲ್ಲ ಅದು ಅದು ನಾವು ಅದಕ್ಕೆ ಅದಕ್ಕೆ ಹತ್ತಿರವಾಗಿದ್ದು ಭರ್ರ ಅನ್ನತ್ತೆ ಆ ರ ಉಂಟಲ್ವ ಅದಕ್ಕೆ ಹತ್ತಿರವಾದ ಸೌಂಡ್ ಅದು ನಮ್ಮ ನಾಲಿಗೆ ಅದಕ್ಕೆ ಹತ್ತಿರವಾಗಿ ಹೇಳುವಂಥದ್ದು ರಮ್ ಅಂತ ಈ ಗಾಳಿ ಬೀಸುವಾಗ ಅಂತ ಬೀಸುತ್ತೆ ಅದಕ್ಕೆ ಎಮ್ ಅಂದರು ಎಮ್ ಅಂತ ಶಬ್ದ ಅಲ್ಲ ಗಾಳಿಯ ಶಬ್ದಕ್ಕೆ ಹತ್ತಿರವಾದ ನಮ್ಮ ನಾಲಿಗೆ ಉಚ್ಚರಿಸುವ ಅಕ್ಷರ ಎಮ್ ಅದಕ್ಕೆ ಅದು ಬೀಜ ಅಕ್ಷರ ಅಂತ ಹೀಗೆ ಈ ನಾದಗಳನ್ನು ಪೂರ್ಣವಾಗಿ ನಮಗೆ ಉಚ್ಚರಿಸಲಿಕ್ಕೆ ಆಗೋದಿಲ್ಲ ಸುಮಾರು ಅನುಕರಣೆ ಮಾಡಬಹುದು ಅದು ಆದರೆ ಅದರಲ್ಲಿ ಒಂದು ಮನುಷ್ಯ ನಾದದಲ್ಲಿ ಒಂದು ಪರ್ಫೆಕ್ಷನ್ ಹುಡುಕಿದ ಅದು ಬೇರೆ ಬೇರೆ ಲೋಕದಲ್ಲಿ ಇರತಕ್ಕಂಥ ನಾಡುಗಳ ಅನು ನಾದಗಳನ್ನ ಅನುಸರಿಸಲಿಕ್ಕೆ ಬಾರದೇ ಇರಬಹುದು ಆದರೆ ನಾದಗಳು ಏಳು ವಿಧ ಅಂತ ಕಂಡು ಹುಡುಕಿದ ಅದೇ ಸಂಗೀತ ಆದದ್ದು ಸಪ್ತ ಸ್ವರಗಳು ಏಳು ವಿಧವಾದ ನಾದಗಳಿಂದ ಅನೇಕ ವಿಧವಾದಂಥ ರಾಗಗಳನ್ನು ಸೃಷ್ಟಿ ಮಾಡಿದ ಇವು ಅಕ್ಷರಗಳಲ್ಲ ಇವು ನಾದಗಳು ನಾದಕ್ಕೆ ಅರ್ಥ ಇದೆ ಅಂತ ಮನುಷ್ಯ ಮತ್ತೆ ತಿಳ್ಕೊಂಡ ಅರ್ಥ ಇರುವುದು ನಾದಕ್ಕೆ ನಾದ ಇಲ್ಲದ ಅಕ್ಷರಕ್ಕೆ ಅರ್ಥ ಇಲ್ಲ ಅಂದರೆ ಅದು ಮೆಕ್ಯಾನಿಕಲ್ ಅರ್ಥ ಅಂದರೆ ಅದು ನಿಜವಾದ ಅರ್ಥ ಬರುವುದು ಆ ಮಾತಿನಲ್ಲಿ ಒಂದು ಶ್ರುತಿ ಒಂದು ಸಂಗೀತ ಸೇರಿದಾಗ ನಾ ಯಾವಾಗಲೂ ಹೇಳೋದು ನಿಮ್ಮ ಕುಮಟಾದ ಕಡೆ ಹೋದರೆ ಕೇಳ್ತಾರೆ ಅವರು ನಿಮಗೆ ಊಟ ಆಯಿತು ಊಟ ಆಯಿತು ಅರೆ ಎರಡು ಒಂದೇ ಅಲ್ಲ ಪ್ರಶ್ನೆ ಒಂದೇ ಉತ್ತರ ಒಂದೇ ಆ ನಾದ ಬೇರೆ ನಿಮಗೆ ಊಟ ಆಯಿತು ಇದು ಕ್ವಶ್ಚನ್ ಮಾರ್ಕು ಈಗ ನಾವು ಪುಸ್ತಕನೇ ಆದರೆ ಸ್ವರ್ ನಾದ ಇಲ್ಲ ಏನು ಮಾಡ್ತೇವೆ ಪಂಕ್ಚುವೇಷನ್ ಆಗ್ತೇವೆ ನಾವು ಮಾತಾಡುವಾಗ ನಿಮಗೆ ಊಟ ಆಯಿತು ಪ್ರಶ್ನೆ ಚಿಹ್ನೆ ಅಂತ ಹೇಳೋಲ್ಲ ನಿಮ್ಗೆ ಊಟ ಆಯಿತು ಆ ಪ್ರಶ್ನೆ ಚಿಹ್ನೆ ಅಂತ ಏನು ಪಂಕ್ಚುವೇಷನ್ ಇದೆ ಅದು ನಾದ ಅದನ್ನು ನಾವು ನಾದಲ್ಲಿ ತುಂಬಿಸ್ತೇವೆ ಎಕ್ಸ್ಕ್ಲಮೇಷನ್ ಏನು ರೀ ಅಲ್ಲಿ ಆಶ್ಚರ್ಯ ಚಿಹ್ನೆ ಹೇಳೋದು ಬೇಡ ಅಷ್ಟು ಹೇಳಿದ್ರೆ ಆಶ್ಚರ್ಯ ಆಗುತ್ತೆ ಆದರೆ ಪುಸ್ತಕದಲ್ಲಿ ಏನು ರೀ ಅಂತ ಹಾಕಿ ಒಂದು ಆಶ್ಚರ್ಯ ಚಿಹ್ನ ಎಕ್ಸ್ಕ್ಲಮೇಷನ್ ಮಾರ್ಕ್ ಹಾಕಬೇಕು ಅದರಿಂದ ನಮ್ಮ ಭಾವನೆಗಳಲ್ಲಿ ಆಗಿರ್ತಕ್ಕಂಥ ಆ ಪ್ರಶ್ನೆ ಏನು ಪಂಕ್ಚುವೇಷನಿಂದ ತಿಳಿಸ್ತೇವೆ ಅದನ್ನು ನಾವು ನಾದಿಂದ ತಿಳಿಸ್ತೇವೆ ನಾದ ಇಲ್ಲದ ಮಾತು ಪಂಕ್ಚುವೇಶನ್ ಇಲ್ಲದ ವಾಕ್ಯ ಅದು ಎಲ್ಲಿ ಸ್ಟಾಪ್ ಆಯಿತು ಏನೂ ಒಂದೇ ಗೊತ್ತಿಲ್ಲ ಅವನು ಹೇಳೋರಿಗೂ ಗೊತ್ತಿಲ್ಲ ಕೇಳೋರಿಗೂ ಗೊತ್ತಿರೋದಿಲ್ಲ ಈ ಮಕ್ಕಳಿಗೆ ಉಪನ್ಯಾಸ ಬರ ಕೊಡ್ತಾಯಿರ್ ಮನೆಯಲ್ಲಿ ಅವು ಬಾಯ್ಪಟ್ಟುಗಳಂತ ಹೇಳ್ತಾವಲ್ಲ ಅದಕ್ಕೆ ಅದು ಒಟ್ಟಿಗೆ ಅಲ್ಲಿ ಡೆಲಿವರಿ ಆದರೆ ಸರಿ ಅದು ಫುಲ್ ಪಂಚುವೇಶನೂ ಇಲ್ಲ ಫುಲ್ ಸ್ಟಾಪೂ ಇಲ್ಲ ಆ ಥರ ಆಗತ್ತೆ ಹಾಗಾಗಿ ನಾದಕ್ಕೆ ಒಂದು ಅರ್ಥ ಇದೆ ಆ ನಾದದ ಅರ್ಥದ ಚಿಂತನೆಯೇ ಸಂಗೀತ ಆದದ್ದು ಅದಕ್ಕೆ ಮೂಲ ಸಾಮ್ಯವೇದ ಸಾಮ್ಯವೇದವು ಕೂಡ ಶಬ್ದದ ಅರ್ಥಕ್ಕಿಂತ ಹೆಚ್ಚು ನಾದ ಅರ್ಥಕ್ಕೆ ಒತ್ತು ಕೊಟ್ಟಿತ್ತು ಅವರು ಶಬ್ದವನ್ನು ಒಡೆದು ಬಿಡ್ತಾರೆ ಅಗ್ನೇ ಅಂದರೆ ಓಗ್ನ ಈ ಅಂತಾರೆ ಆ ಗ್ನ ಈ ಅಗ್ನೇಯನೋರಿ ಅಕ್ಷರಗಳನ್ನು ಒಡೆದು ಆ ನಾದದಲ್ಲಿ ಅರ್ಥವನ್ನು ತುಂಬುತ್ತಾರೆ ಹಾಗಾಗಿ ನಾದದ ಅರ್ಥ ಇನ್ನೊಂದು ಅದು ಅಕ್ಷರ ಅಲ್ಲ ಆದರೆ ಅರ್ಥ ಉಂಟು ಅಂತಾಯಿತು ಅರ್ಥ ಇದ್ದರೆ ಅದು ಅಕ್ಷರ ಆಗಬೇಕಲ್ಲ ಹಾಗಾಗಿ ಈ ಐವತ್ತೊಂದು ಅಲ್ಲದೆ ನಾದದ ಮೂಲಕ ನಾವು ಸಂಗೀತದಲ್ಲಿ ಏನು ಹಾಡ್ತೇವೆ ಆ ಎಲ್ಲ ನಾದಗಳು ಮೂಲತಃ ಅಕ್ಷರಗಳೇ ಅರ್ಥ ಇದೆ ಅಂದರೆ ಅಕ್ಷರ ಆಯಿತು ಅರ್ಥ ಇಲ್ಲದನ ಪ್ರತಿಯೊಂದು ನಾದಕ್ಕೆ ಅರ್ಥ ಇದೆ ಆ ಪ್ರಾಣಿಗಳ ನಾದಕ್ಕೂ ಅರ್ಥ ಇದೆ ಅದನ್ನು ನಾನು ಹಿಂದೆ ಹೇಳಿದ್ದೆ ಒಂದು ಈಗ ಉದಾಹರಣೆಗೆ ಹಲ್ಲಿಯ ನಾದ ಹಲ್ಲಿ ಲೊಚಗುಟ್ಟುವುದು ಅಂತ ಹೇಳ್ತೇವೆ ನಾವು ಹಲ್ಲಿ ಲೋಚ ಯಾರು ಲೊಚಗುಟ್ಟುವುದು ಅಂದರೆ ಅದು ಲೊಚ ಲೋಚ ಹೇಳುವುದಿಲ್ಲ ಅದು ಬರೇ ಅನ್ನತ್ತೆ ಅದು ಏನು ಹೇಳುತ್ತೆ ಶಾಸ್ತ್ರಗಾರ ಹೇಳ್ತಾರೆ ಅದು ಏನು ಹೇಳುತ್ತೆ ನಿಮಗೂ ಗೊತ್ತಿದೆ ಯಾಕೆ ನೀವು ನೀವು ಯಾಕೆ ಲೊಚಗುಡುತ್ತೀರಿ ಓಹ್ ಹೌದಲ್ಲ ವೆನ್ ವಿ ಆರ್ ವಂಡರ್ ಸ್ಟ್ರಕ್ ಏನ್ರಿ ಅರೆ ನಾವು ಅಲ್ಲಿ ಯಾಕೆ ಅಂದರೆ ಅತ್ಯಂತ ಅದ್ಭುತ ಅನ್ನೋ ಅರ್ಥ ಹೇಳೋದು ಯಾವ ಶಬ್ದ ನಿಮಗೆ ಅಮೇಝಿಂಗ್ ಹೇಳಿದ್ರೆ ಆಗೋಲ್ಲ ವಂಡರ್ಫುಲ್ ಅಂದರೆ ಏನು ಆದರೆ ಹೇಳಿಬಿಟ್ರೆ ಎಲ್ಲ ಅರ್ಥ ಆಗೋಯ್ತು ಇಟ್ ಈಸ್ ಇನ್ಎಕ್ಸ್ಪ್ಲಿಕೇಬಲ್ ಆಗದಷ್ಟು ಅದ್ಭುತ ಅದು ಶಬ್ದದಿಂದ ಹೇಳಲಿಕ್ಕೆ ಅಂದರೆ ಲಚ್ಚುಕುಟ್ಟುವುದಕ್ಕೊಂದು ಅರ್ಥ ಉಂಟು ಅಂತ ಆಯ್ತಲ್ಲ ನಾವೇ ಅರ್ಥ ಅದು ಹುಡುಕಿಕೊಂಡಿದ್ದೇವೆ ಹೀಗೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳ ನಾದಕ್ಕೂ ಅರ್ಥ ಇದೆ ಅಂತ ಅನ್ನೋ ತೀರ್ಮಾನಕ್ಕೆ ಬಂದರು ಪ್ರಾಚೀನರು ಹಾಗಾಗಿ ಅವೆಲ್ಲವೂ ಅಕ್ಷರವೇ ಈಗ ಹಾಗಾಗಿ ಎಷ್ಟು ಬಗೆಯ ನಾದಗಳಿದೆ ಅಷ್ಟು ಬಗೆಯ ಅಕ್ಷರಗಳಿವೆ ಮೂಲತಃ ಅದು ಬೇರೆ ವಿಷಯ ಆದರೆ ನಮಗೆ ಸಾಹಿತ್ಯಿಕವಾಗಿ ಒಂದು ಬರವಣಿಗೆಗೆ ಒಂದು ಬೇಕಲ್ಲ ಸಕ್ಕಿ ಅದಕ್ಕೆ ಇವತ್ತು ಒಂದು ಗೊತ್ತು ಅಷ್ಟೇ ಇಲ್ಲದಿದ್ದರೆ ಪ್ರಪಂಚದಲ್ಲಿಯ ನಾದಗಳೆಲ್ಲವೂ ಕೂಡ ಅಕ್ಷರಗಳಾಗಿಬಿಡ್ತವೆ ಅವು ಅರ್ಥವತ್ತಾದಾಗ ಅದನ್ನು ಅದಕ್ಕೆ ಎಲ್ಲಕ್ಕೂ ಅರ್ಥವನ್ನು ಪ್ರಾಚೀನರು ಹುಡುಕಿದರು ಹಾಗಾಗಿ ಈ ಅಕ್ಷರಗಳನ್ನು ಅಕ್ಷರ ಓಂಕಾರದಲ್ಲಿ ಎಂಟು ಅಕ್ಷರಗಳು ಒಳಗಿಂದ ಬರ್ತಕ್ಕ ನಾದಗಳು ಸೇರಿ ಈ ಎಂಟು ಅಕ್ಷರಗಳಿಗೆ ಭಗವಂತನ ಎಂಟು ರೂಪಗಳನ್ನು ಅನುಸಂಧಾನ ಮಾಡ್ತಾರೆ ಬರೀ ಅಕ್ಷರ ಅಲ್ಲ ಅಕ್ಕೇ ವಿಶ್ವ ತೈಜಸ ಪ್ರಾಜ್ಞ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಇದು ಭಗವಂತನ ಎಂಟು ರೂಪಗಳು ನಮ್ಮ ಸ್ವರೂಪದಲ್ಲಿ ಇರ್ತಕ್ಕಂಥ ರೂಪಗಳಿವು ಇದು ಎಂಟು ಅಕ್ಷರಗಳ ಒಂದು ಎಂಟು ರೂಪ ಇನ್ನೊಂದು ರೀತಿಯಿಂದ ಕೂಡ ಭಗವಂತನ ಎಂಟು ರೂಪಗಳನ್ನು ಹೇಳ್ತಾರೆ ಅದೇ ನಾನು ಮೊನ್ನೆ ಹೇಳಿದೆ ಜಯ ವಿಜಯರಿಗೆ ಸಂಬಂಧಪಟ್ಟ ರೂಪಗಳು ಕೃಷ್ಣ ರಾಮ ನರಸಿಂಹ ವರಾಹ ವಿಷ್ಣು ಕೃಷ್ಣೋ ರಾಮೋ ನರಸಿಂಹ ಚ ವರಾಹೋ ವಿಷ್ಣುದೇವಚ ಪರಂಜ್ಯೋತಿ ಪರಂಬ್ರಹ್ಮ ವಾಸುದೇವ ಅಂತ ಇದು ಎಂಟು ರೂಪಗಳು ಹೀಗೆ ಓಂಕಾರದ ಎಂಟು ಅಕ್ಷರಗಳು ಭಗವಂತನ ಎಂಟು ರೂಪಗಳ ಉಪಾಸನೆ ಹೊಂದಿದೆ ಆಮೇಲೆ ಭಗ ಓಂಕಾರದಲ್ಲಿ ನಾಲ್ಕು ಅಂತ ಇನ್ನೊಂದು ಪಕ್ಷದ ಅಕಾರ ಉಕಾರ ಮಕಾರ ನಾದ ಇದು ಹೇಳಿದೆ ನಾನು ಕೃಷ್ಣ ರಾಮ ಅದು ಅಲ್ಲ ವಿಶ್ವ ತೇಜಸ್ಸ ಪ್ರಾಜ್ಞಾ ತುರೀಯ ವಾಸುದೇವ ಸಂಕೃಷ್ಣ ಬುದ್ಧಿಮುನಾ ನಿರುದ್ಧ ಇದೆಲ್ಲ ರೂಪಗಳನ್ನು ನಾಲ್ಕು ಅಕ್ಷರಗಳು ನಾಲ್ಕು ಅಕ್ಷರಗಳನ್ನು ಬಿಟ್ಟರೆ ಅಲ್ಲಿಂದ ಮತ್ತೆ ಮೂರೇ ಅಕ್ಷರ ಅಕಾರ ಉಕಾರ ಮಕಾರ ಭಗವಂತನ ಮೂರು ರೂಪಗಳನ್ನು ಹೇಳ್ತಕ್ಕ ಅಂದರೆ ನಮ್ಮ ಎಚ್ಚರ ನಮ್ಮ ಎಚ್ಚರ ಕನಸು ನಿದ್ರೆಗಳನ್ನು ನಿಯಂತ್ರಿಸುವ ಭಗವಂತನ ಮೂರು ರೂಪಗಳನ್ನು ಹೇಳುತ್ತದೆ ಆ ಅಂದರೆ ಆಪ್ತಿ ಆಪ್ತಿ ಅಂದರೆ ವ್ಯಾಪ್ತಿ ಅಂದರೆ ಕಾಂಟ್ಯಾಕ್ಟ್ ವಿತ್ ದ ಎಕ್ಸ್ಟರ್ನಲ್ ವರ್ಲ್ಡ್ ಹೊರಗಿನ ಜೊತೆಗೆ ಸಂಬಂಧ ಅದೇ ಎಚ್ಚರ ಹೂ ಅಂದರೆ ಉತ್ಕರ್ಷ ಉತ್ಕರ್ಷ ಅಂದರೆ ವಿದಡ್ರಾವಲ್ ಒಳಗಿನ ಪ್ರಪಂಚಕ್ಕೆ ನಾವು ಹೋಗಿ ವಿದಡ್ರಾ ಮಾಡಿಕೊಂಡು ಒಳಗಿನ ಕನಸು ಕಾಣುವುದು ಅದೇ ಸ್ವಪ್ನ ಮಾ ಅಂದರೆ ಮರ್ಜರ್ ಮಾನಂ ಅಂದರೆ ಅಂತರ್ಗತಿ ಮರ್ಜರ್ ಅಂದರೆ ಜೀವ ಭಗವಂತನಲ್ಲಿ ಮರ್ಜಾಗಿ ಭಗವಂತನ ತೊಡೆಯಲ್ಲಿ ಮಲಗಿಬಿಡೋದು ನಿದ್ರೆ ಹೀಗೆ ಇದು ಎಚ್ಚರ ಕನಸು ನಿದ್ರೆಗಳನ್ನು ಹೇಳತಕ್ಕಂಥದ್ದಾಗತ್ತೆ ಹೀಗೆ ನಾವು ಹೇಳ್ತಾ ಹೋದರೆ ಇದು ಮುಗಿಯದ ಅರ್ಥಗಳನ್ನು ಏಕೆಂದರೆ ಮೂರು ವೇದಗಳ ಬೀಜಾಕ್ಷರ ಅದು ಆ ಅಂದರೆ ಋಗ್ವೇದ ಓ ಅಂದರೆ ಯಜುರ್ವೇದ ಮಾ ಅಂದರೆ ಸಾಮವೇದ ಮೂರು ವೇದಗಳನ್ನೂ ಕೂಡ ಈ ಮೂರು ಅಕ್ಷರಗಳಲ್ಲಿ ಅಂದರೆ ಅದು ಒಂಥರ ಮೂರು ವೇದಗಳ ಕಂಡೆನ್ಸ್ಡ್ ಪಿಲ್ಲಿದ್ದ ಹಾಗೆ ಅದರ ಸಾರವನ್ನೆಲ್ಲ ಸ್ಕ್ವೀಸು ಮಾಡಿ ಉಪನಿಷತ್ತನ್ನು ಹೇಳ್ತಾರೆ ಬ್ರಹ್ಮ ಋಗ್ವೇದವನ್ನು ಸ್ಕ್ವೀಸು ಮಾಡಿ ಸಾರ ತೆಗೆದು 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 ಕೊನೆಗೆ ಅಕಾರ ಉಳಿಯಿತು ಅಂತ ಯಜುರ್ವೇದವನ್ನು ಅವತ್ತು ಹಿಂಡಿದ ಹಿಂಡಿ ರಸ ಹಿಂಡಿ 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 ಕೊನೆಗೆ ಉಕಾರ ಉಳಿಯಿತು ಸಾಮವೇದ ರಸ ಹಿಂಡಿ ಹಿಂಡಿ ಅದು ಓಂ ಅಂದರೆ ಮೂರು ವೇದಗಳಲ್ಲಿ ಬಂದ ಎಲ್ಲ ಬಿತ್ತರವನ್ನು ಹೇಗೆ ಒಂದು ಬೀಜದಲ್ಲಿ ಒಂದು ಸಣ್ಣ ಬೀಜ ಇರುತ್ತೆ ಅದನ್ನು ಬಿತ್ತಿದರೆ ಅದು ಇಡೀ ಮರ ಆಗುತ್ತೆ ದೊಡ್ಡ ಮರ ಅಷ್ಟು ದೊಡ್ಡ ಮರ ಆಗುವಂಥ ಶಕ್ತಿ ಎಸೆನ್ಸ್ ಇರಬೇಕಲ್ಲ ಬೀಜದಲ್ಲಿ ಹಾಗೆ ಇಡೀ ವೇದವಾಗಿ ಅದು ಬೆಳೆದಂಥ ಓಂಕಾರ ಇಡೀ ಮೂರು ವೇದಗಳಲ್ಲಿ ಏನು ಹೇಳಿದೆ ಅದು ಅಷ್ಟೂ ಶಕ್ತಿ ರೂಪದಲ್ಲಿ ಓಂಕಾರದಲ್ಲಿದೆ ಹಾಗಾಗಿ ಭಗವಂತನ ಅತ್ಯಂತ ಶ್ರೇಷ್ಠವಾದ ಹೆಸರು ಓಂ ಅದು ಎಲ್ಲ ಕಡೆ ಓಂ ಅನ್ನೋದು ಬರೇ ವೇದಕ್ಕೆ ಅಲ್ಲ ಜೈನರಿಗೂ ಮೂಲಮಂತ್ರ ಓಂ ಬುದ್ಧ ಬೌದ್ಧರಿಗೂ ಓಂಕಾರ ಮೂಲಮಂತ್ರ ಯಾಕೆಂದರೆ ಜೈನರು ಜೈನರ ಗಾಯತ್ರಿ ನಿಮಗೆ ಗೊತ್ತಿದೆ ಓಂ ನಮೋ ಸಿದ್ಧಾಣಂ ಓಂ ನಮೋ ಅರಿಹಂತಾಣಂ ಓಂ ಓಂ ನಮೋ ಅರಿಹಂತಾಣಂ ಓಂ ನಮೋ ಸಿದ್ಧಾಣಂ ಓಂ ನಮೋ ಆಯರ್ಯಾಣಂ ಓಂ ನಮೋ ಓಧ್ಯಾಯಣಂ ಓಂ ನಮೋ ಲೋಯೇ ಸವಸಾಹೋಣಂ ಓಂಕಾರ ಇಲ್ಲದೆ ಇಲ್ಲ ಇದವರ ಗಾಯತ್ರಿ ಅವರು ಜೈನರು ಇವತ್ತು ಉಪನಯನ ಅಂತ ಮಾಡ್ತಾರೆ ಮಾಡಿದಾಗ ಕೊರತಕ್ಕಂಥ ಉಪದೇಶ ಇದು ತತ್ಸವಿದ್ರ ವರಣ್ಯಮಲ್ಲ ಆಮೇಲೆ ಬೌದ್ಧರ ಹತ್ರ ಹೋದರೆ ಅವರಿಗೆ ಮಹಾಮಂತ್ರ ಓಂ ಮಣಿಪದ್ಮೆ ಓಮ್ ಅಂದು ಬಿಟ್ಟರೆ ಇಲ್ಲ ಅವರಿಗೂ ಓಂಕಾರ ಇದೇ ಆ ಕಡೆ ಹೋದರೆ ವಿದೇಶಕ್ಕೆ ಹೋಗುವಾಗ ಓಮೆನ್ ಆಯಿತು ಔಮುನಿ ಆಯಿತು ಅವನಿ ಪ್ರೆಸೆಂಟ್ ಅಲ್ಲಿ ಆ ಮುನಿಂದು ಸರ್ವಗತ ಅಂತ ಅರ್ಥ ಅಲ್ವಾ ಸೊ ಓಂಕಾರ ಅನ್ನೋದು ಹೀಗೆ ಎಲ್ಲ ಕಡೆ ಸರ್ವಗತವಾಗಿ ತುಂಬಿರತಕ್ಕಂಥದ್ದು ಬೇರೆ ಬೇರೆ ರೂಪದಿಂದ ಪ್ರಪಂಚದಾದ್ಯಂತ ಎಲ್ಲ ಭಾಷೆಗಳಲ್ಲೂ ಮೂಲಾಕ್ಷರ ಅದು ಓಮೆ ಓಮೆನ್ ಇದು ಮೂರಕ್ಷರದಿಂದ ಕರೆಗೆ ಒಂದೇ ಅಖಂಡ ಓಂ ಅಂತ ಒಂದು ಅಕ್ಷರ ಆಯಿತು ಒಂದು ಅಕ್ಷರಕ್ಕೆ ಏನರ್ಥ ಅದಕ್ಕೆ ತಂತು ಸಂತಾನೆ ಊಯತೆ ಇತಿ ಓಂ ಅಥವಾ ಅವರಕ್ಷಣೆ ಅವತೀತಿ ಓಂ ಎಲ್ಲವನ್ನೂ ರಕ್ಷಿಸುವವನು ಎಲ್ಲದರ ಒಳಗೂ ತುಂಬಿದವನು ಜ್ಞಾನಸ್ವರು ಅವಜ್ಞಾನೇ ಅವಗತವು ಅಂದರೆ ಓಂ ಅಂದರೆ ಆಮ್ನಿಷಿಯಂಟ್ ಅವಗತವು ಅಂದರೆ ಎಲ್ಲ ಕಡೆ ಇರುವವನು ಓಂ ಅಂದರೆ ಆಮ್ನಿ ಪ್ರಸೆಂಟ್ ಹೀಗೆ ಆ ಓಂಕಾರದಿಂದ ಭಗವಂತನ ಅನೇಕ ಅವ ವಧೆಯಂತಿದೆ ಅವ ವ್ಯಾಪ್ತವು ಎಲ್ಲ ಕಡೆ ಇರುವವನು ಎಲ್ಲವನ್ನು ಬಲ್ಲವನು ಆಮೇಲೆ ಎಲ್ಲವನ್ನು ಸಂಹರಿಸುವವನು ಎಲ್ಲ ಎಲ್ಲ ಎಷ್ಟು ಓಂಕಾರ ಅವಧಾತ್ವಿಕ ಸುಮಾರು ಇಪ್ಪತ್ತು ಅರ್ಥಗಳಿವೆ ಆ ಎಲ್ಲ ಅರ್ಥಗಳು ಓಂಕಾರಕ್ಕೆ ಬರುತ್ತೆ ಹಾಗಾಗಿ ಯಾರು ಸರ್ವಜ್ಞ ಸರ್ವಗತ ಸರ್ವ ಸಮರ್ಥನೋ ಅವನು ಓಂ ಅವ ಸಾಮರ್ಥ್ಯ ಅಂದ್ ಅವ ಅಂದರೆ ಅಮುನಿಪಟೆಂಟ್ ಅವ ಅಂದರೆ ಅಮ್ನಿಷಿಯೆಂಟ್ ಅವ ಅಂದರೆ ಅಮುನಿಪ್ರಸೆಂಟ್ ಮುಖ್ಯವಾಗಿ ಸರ್ವಜ್ಞ ಸರ್ವಗತ ಸರ್ವ ಸಮರ್ಥನಾದ ಓಂ ಕನಿಷ್ಠ ಈ ಮೂರು ಗುಣಗಳ ಅನುಸಂಧಾನ ಆದರೂ ನಾವು ಓಂಕಾರವನ್ನು ಉಚ್ಚರಿಸುವಾಗೆ ಇರಬೇಕು ಓಂಕಾರವನ್ನು ಉಚ್ಚರಿಸುವಾಗ ಎಲ್ಲ ಅರ್ಥ ಅನುಸಂಧಾನ ಮಾಡಬೇಕು ಅಂತ ನಾನು ಹೇಳೋಲ್ಲ ಒಂದೇನೊಂದೇ ಎಲ್ಲ ಅರ್ಥ ಅನುಸಂಧಾನ ಮಾಡುವುದು ಕಷ್ಟ ಮತ್ತು ಎಲ್ಲ ಅರ್ಥ ಬಹಳ ಎಲ್ಲರೂ ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ ಕನಿಷ್ಠ ಈ ಮೂರು ಅವನು ಸರ್ವಗತ ಅವನು ಸರ್ವಜ್ಞ ಅವನು ಸರ್ವ ಸಮರ್ಥ ಅವಮನಿ ಪೊಟೆಂಟ್ ಶಿಯೆಂಟ್ ಅವನಿ ಪರ್ಸೆಂಟ್ ಈ ಮೂರು ಗುಣಗಳನ್ನು ಭಗವಂತನಲ್ಲಿ ಓಂಕಾರ ಹೇಳುವಾಗ ಚಿಂತನೆ ಮಾಡಬೇಕು ಅದು ಒಂದು ಮುಖ ಅದೇ ಮತ್ತೆ ಎಚ್ ಇನ್ನೊಂದು ಏನು ಎಚ್ಚರ ಕನಸು ನಿದ್ರೆಗಳನ್ನು ನಿಯಂತ್ರಿಸುವ ನನ್ನ ಜೀವನದ ಅಲ್ಲೋ ಮುಖ ಇರೋದು ಒಂದು ಎಚ್ಚರವಾಗಿರ್ತೇವೆ ಇಲ್ಲ ನಿದ್ರೆ ಮಾಡ್ತೀವಿ ಇಲ್ಲ ಕನಸು ಕಾಣ್ತೇವೆ ನಮ್ಮ ಬದುಕಿನ ಎಚ್ಚರ ಕನಸು ನಿದ್ರೆಗಳನ್ನು ನಿಯಂತ್ರಿಸುವ ಭಗವಂತ ಬಹಳ ಅದ್ಭುತವಾದ ಒಂದು ಇತ್ತು ಆಮೇಲೆ ಇದು ನಮ್ಮಲ್ಲಿ ಕೆಲವರಿಗೆ ಒಂದು ಸಂಶಯ ಇದೆ ಹೌದ್ರಿ ಇಷ್ಟು ಒಳ್ಳೆಯ ಹೆಸರು ನಾವು ಹೇಳಬಾರ್ದು ಅಂತ ಗಂಡಸರು ಅದೇನು ನಾವು ಯಾಕೆ ಹೇಳಬಾರ್ದು ನಾನು ಒಂದು ಕಡೆ ಹೋದಾಗ ಆಯ್ತು ಹಾಗೆ ಒಪ್ಪ ಒಬ್ಬ ಹುಡುಗಿ ಸರ್ ನಾವು ಯಾಕೆ ಓಂಕಾರ ಹೇಳಬಾರ್ದು ಮತ್ತು ನೀನು ಈಗ ಹೇಳಿದ್ದೆ ಅಂತದ್ದು ಕೇಳಿದೆ ಓಹ್ ನೀನು ಹೇಳ್ತಾ ಇದ್ದೀವಿ ಮಾತ್ರ ಹತ್ರ ಹೇಳಬಾರ್ದು ಅಂತ ಹೇಳ್ತೀಯಲ್ಲ ನೀನು ಹೇಳಿದೆಯಲ್ಲಮ್ಮ ಓಂಕಾರ ಹೇಳಬಾರ್ದು ಅಂತಲ್ಲ ಖಂಡಿತವಾಗಿ ಹಾಗೆ ಯಾವ ಶಾಸ್ತ್ರವೂ ಹೇಳಲಿಲ್ಲ ಅದು ಗೊತ್ತಿಲ್ಲದವರು ಹೇಳ್ತಾರೆ ಗಂಡಸರು ಹೇಳ್ಬೋದು ಅಂತ ಹೇಳ್ತಾರೆ ಎಷ್ಟು ಜನ ಗಂಡಸರಿಗೆ ಈ ಅರ್ಥ ಗೊತ್ತಿದೆ ಮೆಕ್ಯಾನಿಕಲ್ನಾಗೆ ಹೇಳ್ತಾರೆ ಅದರಿಂದ ತಿಳಿದು ಹೇಳುವುದು ಅದು ಅನೇಕ ಜನ ಗಂಡಸರಿಗೂ ತಿಳಿದು ಹೇಳಲಿಕ್ಕೆ ಬರೋಲ್ಲ ಓಂಕಾರದ ಅರ್ಥವನ್ನು ತಿಳಿದು ಹೇಳುವವರು ಬೆರಳಿಕೆ ಮಂದಿ ಸಿಗ್ತಾರೆ ಗೊತ್ತಿಲ್ಲ ಹೆಣ್ಮಕ್ಕಳು ಓಂಕಾರ ಹೇಳಬಾರ್ದು ಅಂತ ಹೇಳಿದ್ದಲ್ಲ ಓಂಕಾರದ ಜಪ ಮಾಡಬಾರ್ದು ಅಂತ ಹೇಳುವುದು ಬೇರೆ ಜಪ ಮಾಡುವುದು ಬೇರೆ ಅದು ತಪ್ಪು ತಿಳುವಳಿಕೆಯಿಂದ ಓಂಕಾರ ಹೇಳಬಾರ್ದು ಅಂತ ಬಂದಿದೆ ಅದು ಎಷ್ಟು ಅನ್ಸೈಂಟಿಫಿಕ್ ಅಂದರೆ ತಲೆ ತಲೆಯೇನು ಬರದು ನಾವು ಏನು ಹೇಳಬಾರ್ದು ಓಂಕಾರ ಹೇಳಬಾರ್ದಪ್ಪ ಅರೆ ಅದೇ ಬರೋದು ಒಳಗೆ ಯಾವುದು ಹೇಳಬಾರ್ದು ಓಂಕಾರ ಹೇಳಬಾರ್ದು ತಲೆಯೊಳಗೆ ಓಂಕಾರ ತುಂಬಿಕೊಂಡು ಬಿಡುತ್ತೆ ಎಷ್ಟು ಅವೈಜ್ಞಾನಿಕವಾದಂಥ ವಾದ ಅದು ಓಂಕಾರ ಹೇಳಬಾರ್ದು ಅನ್ನೋದು ಹಾಗೆ ಹೇಳಿದರೆ ಅವ್ರ ತಲೆಯಲ್ಲಿ ಅದೇ ಕಾಡ್ತಾ ಇರುತ್ತೆ ನಾವು ಓಂಕಾರ ಹೇಳಬಾರ್ದಪ್ಪ ನಾವು ಓಂಕಾರ ಹೇಳಬಾರ್ದಪ್ಪ ಅಂತ ಹೇಳ್ತಾ ಇರ್ತಾ ಇಡೀ ದಿವಸ ಹಾಗಾಗಿ ಇದು ಸೈಕಾಲಜಿ ಗೊತ್ತಿಲ್ಲದಂಥ ಮಂದಿ ಹೇಳುವಂಥ ಮಾತು ಅಶಾಸ್ತ್ರೀಯ ಅದು ಓಂಕಾರ ಹೇಳೋ ಓಂಕಾರವನ್ನು ಉಚ್ಚರಿಸಬಹುದು ಓಂಕಾರದ ಜಪ ಮಾಡಬಾರ್ದು ಓಂಕಾರ ಜಪ ಯಾಕೆ ಮಾಡಬಾರ್ದು ಯಾಕೆ ಅಂದರೆ ಓಂಕಾರವನ್ನು ವಿದ ಇನ್ವಾಲ್ವ್ಮೆಂಟ್ ನಾನೀಗ ಹೇಳಿದೆ ಅಂದರೆ ಅರ್ಥ ತಿಳ್ಕೊಂಡು ಅದರಲ್ಲಿ ಮೈಮರೆತು ನೀವು ಓಂಕಾರ ಜಪ ಮಾಡಿದರೆ ತುಂಬ ಸಮಸ್ಯೆಗಳಿದೆ ನಾನು ಹಿಂದೆ ಕೂಡ ಹೇಳಿದ್ದೆ ಇದನ್ನು ಏನು ಅಂದರೆ ಒಂಥರದ ಯಾವುದು ಬೇಡ ಅಂತ ಶುರುವಾಗುತ್ತೆ ಗಂಡ ಬೇಡ ಮಕ್ಕಳು ಬೇಡ ಮನೆ ಬೇಡ ಅದರಿಂದ ಯಾವಲ್ಲಿ ಎಲ್ಲಿವರೆಗೆ ನಿಮಗೆ ಸಂಸಾರ ಬೇಕು ಅಂತ ಉಂಟು ಫ್ಯಾಮಿಲಿ ಲೈಫು ಬೇಕು ಅಂತ ಉಂಟು ಗಂಡನ ಜೊತೆಗೆ ಮಕ್ಕಳ ಜೊತೆಗೆ ಪ್ರೀತಿಯಿಂದ ಬದುಕಬೇಕು ಅಂತ ಉಂಟು ಅಲ್ಲಿ ತನಕ ಅದನ್ನು ಜಪ ಮಾಡಬೇಡಿ ಅಂತ ಅಷ್ಟೇ ಉಚ್ಚಾರ ಮಾಡಬೇಡಿ ಅಂತ ಅಲ್ಲ ಅದು ಗಂಡಸರು ಮಾಡ್ಬೋದು ಅವರಿಗೆ ಅಂಟಿ ಬೇಡ ಅಂದ್ಕಂಡ್ರೆ ಕಷ್ಟ ಆಯಿತಲ್ಲ ಗಂಡಸರಿಗೂ ಕೂಡ ಓಂಕಾರವನ್ನು ಒಂದು ಬಾರಿಗೆ ಹತ್ತಕ್ಕಿಂತ ಹೆಚ್ಚು ಜಪ ಮಾಡಬಾರ್ದು ನಿಷೇಧ ಇದೆ ಹತ್ತು ಮಾಡ್ಬೋದು ಯಾಕೆಂದರೆ ಒಂದು ಮನೆಯಲ್ಲಿ ಹೆಣ್ಣಿಗಿರುವ ಇನ್ವಾಲ್ವ್ಮೆಂಟ್ ಗಂಡು ಸರಿಗಿಲ್ಲ ಆದರೆ ನಿಜವಾಗಿ ಇನ್ವಾಲ್ವ್ಮೆಂಟ್ ಇರುವುದು ಆ ಮನೆ ನಡಿಬೇಕಾಗಿದ್ದರೆ ಗೃಹಿಣಿ ಗೃಹಂ ಅಂತ ಹೆಣ್ಣೆ ಮನೆ ಗಂಡು ಮನೆ ಅಲ್ಲ ಮನೆಗೆ ಬಂದ ಅತಿಥಿ ಅಷ್ಟೇ ಹೆಣ್ಣು ಮನೆ ಅಕ್ಕನೇ ಮನೆಯ ಸರ್ವಸ್ವ ಅವಳು ಆ ಮನೆಯಲ್ಲಿ ಬರ್ತಕ್ಕ ಸಂತತಿಯನ್ನು ಹೊಟ್ಟೆಯಲ್ಲಿ ಹೊತ್ತು ಕೊ ಪ್ರಪಂಚಕ್ಕೆ ಕೊಡುವವಳು ಅವಳು ಆದ್ದರಿಂದ ಹೆಣ್ಣಿಗೆ ಹೆಚ್ಚು ಅಟ್ಯಾಚ್ಮೆಂಟ್ ಬೇಕು ಮನೆಯ ಬಗ್ಗೆ ಗಂಡಸರಿಗೆ ತಿಂಗಳಿಗೆ ತಿಂಗ್ಳಿಗೆ ಎಷ್ಟಾಯಿತು ಬಿಲ್ ಕೊಡು ಕೊಟ್ಟುಬಿಡ್ತೇನೆ ಬಿಡ್ತೇನೆ ರಗಡೆ ಮಾಡಬೇಡ ಅಂದ್ರೆ ಆಗುತ್ತೆ ಅದ್ರ ಹೆಂಗಸರಿ ಹಾಗಾಗೋಲ್ಲ ಅವರು ಅದರಲ್ಲಿ ಮುಳುಗಿಯೇ ಬದುಕಬೇಕು ಅದಕ್ಕೋಸ್ಕರ ಅಂಥ ಇನ್ವಾಲ್ವ್ಮೆಂಟ್ ಇರುವಷ್ಟು ಕಾಲ ಓಂಕಾರ ಜಪ ಮಾಡಿದರೆ ಏನು ಬೇಡ ಅಂತ ಕಾಣುತ್ತೆ ಮತ್ತು ಇಂಥ ಹೆಣ್ಮಕ್ಕಳನ್ನು ನೋಡಿದ್ದೇನೆ ನಾನು ಓಂಕಾರ ಜಪ ಮಾಡಿ ಗಂಡ ಮಕ್ಕಳು ಯಾರೂ ನನ್ನ ಸುದ್ದಿ ಬರಬೇಡಿ ಅಂತ ಹೇಳಿದಂಥ ಹೆಣ್ಮಕ್ಕಳನ್ನು ನೋಡಿದ್ದೇನೆ ಹಾಗಾಗಿ ಇಷ್ಟೇ ವಿಷಯ ಇದರಲ್ಲಿ ಪಕ್ಷಪಾತ ಅಲ್ಲ ಹೆಣ್ಮಕ್ಕಳಿಗೆ ಏನೋ ಒಂದು ತಾರತಮ್ಯ ಮಾಡಿದ್ರು ಖಂಡಿತ ಅಲ್ಲ ಓಂಕಾರ ಜಪ ಏನು ಬೇಡ ಸಂಸಾರ ಬೇಡ ಅಂತ ಖಂಡಿತವಾಗಿ ಮಾಡಬಹುದು ಸಂಸಾರದಲ್ಲಿ ಅದು ಅನ್ಯೋನ್ಯವಾದ ದಾಂಪತ್ಯ ಜೀವನ ಬೇಕು ಅಂತಿದ್ದವರು ಜಪ ಮಾಡಬೇಡಿ ಓಂಕಾರ ಹೇಳ್ಬೋದು ಯಾವುದೇ ಒಂದು ಅಕ್ಷರವನ್ನು ಯಾರೂ ಹೇಳಬಾರದು ಅಂತ ಹೇಳುವ ರೈಟು ಯಾರಿಗೂ ಇಲ್ಲ ನಿಷೇಧ ಯಾವುದಕ್ಕೆಂದರೆ ಅದನ್ನು ನೀವು ಮೆಡಿಟೇಷನ್ ಅದನ್ನು ನೀವು ಧ್ಯಾನದಲ್ಲಿ ಉಪಯೋಗಿಸಿ ಜಪ ಮಾಡಬಾರ್ದು ಯಾರು ಓಂಕಾರ ಹೇಳ್ಬೋದು ಅದು ಅಕ್ಷರ ಮಾಲಿಕೆ ಒಂದು ಅಕ್ಷರ ಅದರಲ್ಲಿ ಅಕ್ಷರ ಮಾಲಿಕೆ ಒಂದು ಅಕ್ಷರವನ್ನು ಹೇಳಬಾರ್ದು ಅಂದರೆ ಹುಚ್ಚರು ಅಂತ ಅರ್ಥ ಆಗಿ ಹೇಳ್ಬೋದು ಅಂದರೆ ಸೈಕಾಲಜಿಯೂ ಗೊತ್ತಿಲ್ಲ ಶಾಸ್ತ್ರವೂ ಗೊತ್ತಿಲ್ಲ ಇಲ್ಲದ್ರೆ ಅದು ಅಕ್ಷರವಾಗಿ ಯಾರೂ ಹೇಳಬಹುದು ಅದನ್ನು ಮಂತ್ರವಾಗಿ ಜಪ ಮಾಡಬೇಡಿ ನಿರಂತರ ಅದು ಭಗವಂತನ ಹೆಸರು ಅಂತ ಹೇಳಿ ಹೇಳಿ ಯಾವುದೂ ಅಷ್ಟೇ ಒಂದು ಸ್ತೋತ್ರವನ್ನು ಅದು ಭಗವಂತನ ನಾಮಧೇಯವಾಗಿ ಯಾರೂ ಹೇಳಬಹುದು ಆದರೆ ಅದನ್ನು ಮಂತ್ರ ಜಪ ಮಾಡಿ ಅಕ್ಷರ ಲಕ್ಷ ಜಪ ಮಾಡಿ ಸಿದ್ಧಿ ಅದೆಲ್ಲ ಮಾಡಲಿಕ್ಕೆ ಹೋದರೆ ಸಂಸಾರ ಉಳಿಯೋಲ್ಲ ಅಷ್ಟೇ ಸಂಸಾರದ ಆ ಸಾಮರಸ್ಯ ನಾಶ ಆಗತ್ತೆ ಅನ್ನೋದಕ್ಕೋಸ್ಕರ ಓಂಕಾರ ಮಕ್ಕಳು ಜಪ ಮಾಡಬಾರ್ದು ಅಂತ ಹೇಳಿದ್ದು ಹೊರತು ಹೇಳಬಾರದು ಅಂತಲ್ಲ ಯಾವುದು ಯಾವ ಯಾರು ಯಾವ ಅಕ್ಷರನೂ ಉಚ್ಚಾರ ಮಾಡಬಹುದು ಜಪ ಮಾಡುವುದು ಅಂದರೆ ಅದರಲ್ಲಿ ಏಕಾಗ್ರತೆಯಿಂದ ಅದೊಂದು ಸಿದ್ಧಿ ಅದರ ಓಂಕಾರದ ಸಿದ್ಧಿ ಅನ್ನೋದೇ ವಿರಕ್ತಿ ಅದಕ್ಕೆ ಸನ್ಯಾಸಿಗಳು ಓಂಕಾರ ಜಪ ಮಾಡಿ ಅಂತ ಹೇಳಿದರು ನಿರಂತರ ಓಂಕಾರ ಜಪು ಮಾಡಿ ಗೃಹಸ್ಥರು ಅಲ್ಲ ಸನ್ಯಾಸಿಗಳು ನಿಮಗೆ ಆವಾಗ ಅರ್ಥ ಆಯಿತು ಯಾಕೆ ಅಂದರೆ ಯಾರಿಗೆ ಸಂಸಾರದ ಅಟ್ಯಾಚ್ಮೆಂಟು ಬೇಡವೋ ಅವರು ಓಂಕಾರ ಜಪ ಮಾಡಬಹುದು ಆಯಿತು ಓಂಕಾರದ ಬಗ್ಗೆ ಇನ್ನೂ ಅನೇಕ ವಿಷಯಗಳಿದೆ ಇಷ್ಟು ಸಾಕು ಹಾಗಾಗಿ ಹೆಣ್ಣುಮಕ್ಕಳು ಓಂಕಾರ ಹೇಳಬಹುದು ಇವಾಗ ಏನಿದೆ ಅಂದರೆ ಗುರೋರ್ನಾಮ ನಗರ್ಹಿಣಿಯಾಥ ಶಿಷ್ಯ ಭಾರ್ಯಾ ಪತೇರಪಿ ಅಂತ ಒಂದು ಪ್ರಮಾಣ ಗುರುವಿನ ಹೆಸರನ್ನು ಶಿಷ್ಯ ಹೇಳಬಾರದು ಗಂಡನ ಹೆಸರನ್ನು ಹೆಂಡತಿ ಹೇಳಬಾರದು ಅಂತ ಇದು ಇದು ಪಚಿತಿ ಅಲ್ವ ಈಗ ಯಾರೋ ಒಬ್ಬನ ಹುಡುಗ ಶಾಲೆಯಲ್ಲಿ ಮನೆ ಬರ್ತಾನೆ ಏಯ್ ನಿನ್ನ ಗುರುಗಳ ಹೆಸರೇನು ಏ ಹೇಳಬಾರ್ದಪ್ಪ ಬೇರೆ ಯಾರ ಅದು ಕೇಳ್ರಿ ಅಂತ ಹೇಳಬೇಕು ಅವನು ಅಲ್ಲ ಎಷ್ಟು ಈ ಈ ಶ್ಲೋಕ ಅಂದರೆ ಸ್ಪಿರಿಟ್ ಆಫ್ ದ ಶ್ಲೋಕ ಅಂತ ಆ ಶ್ಲೋಕದ ಸ್ಪಿರಿಟ್ ಗೊತ್ತಾಗದೆ ಅರ್ಥ ಮಾಡಿದ್ರೆ ಹೀಗೆಲ್ಲ ಆಗತ್ತೆ ಗುರುಗಳ ಹೆಸರು ಹೇಳಬಾರ್ದು ಬೇರೆ ಯಾರ ಅದು ಕೇಳಿರಿ ಆಮೇಲೆ ನಿಮ್ಮ ಯಜಮಾನರ ಹೆಸರು ಅಯ್ಯೋ ನಾವು ಹೇಳಲಿಕ್ಕಿಲ್ಲಪ್ಪಾ ನೆರಮನೆಯಲ್ಲಿ ಕೇಳ್ರಿ ಅಂತ ಹೇಳಬೇಕಾ ಹೆಂಗಸರು ಅಲ್ಲ ಈ ಪ್ರಮಾಣವಾದ ಪ್ರಕಾರ ಆದರೆ ಶಿಶ್ ಬ ನಾಮ ನಗರಗಿಣ್ಯಾದ ಶಿಷ್ಯ ಶಿಷ್ಯ ಗುರುವಿನ ಹೆಸರು ಹೇಳಬಾರ್ದು ಹೆಂಡತಿ ಗಂಡನ ಹೆಸರು ಹೇಳಬಾರ್ದು ವಿಷಯ ಏನು ಹೇಗೆ ಹೇಳಿದರೆ ಈಗ ಗುರುವಿನ ಹೆಸರನ್ನು ನಿನ್ನ ಗುರುಗಳ ಏನು ಅಂತ ಕೇಳಿದರೆ ಹೇಳಬಾರ್ದು ಅಂತಲ್ಲ ಎದುರಿನಲ್ಲೇ ಸರ್ ರಾಮರಾಯರೇ ಅಂತ ಎದ್ದು ಕ್ಲಾಸ್ನಲ್ಲೇ ಕರೀಬ ಯಾಕೆಂದ್ರಿ ಇನ್ಸರ್ಟ್ ಸೊ ಹೇಗೆ ಕರೆದರೆ ಗುರುವಿಗೆ ನೋವಾಗುತ್ತೋ ಹಾಗೆ ಗುರುವಿನ ಹಾಗೆಯೇ ಹೆಂಡತಿ ಗಂಡನ ಹೆಸರು ಹೇಳಿ ಕರೆದಾಗ ಗಂಡ ನೊಂದುಕೊಳ್ಳುವುದಾದರೆ ಹೆಸರು ಹೇಳಬೇಡ ಅಂತ ಕೆಲವು ಗಂಡಸಿಗೆ ನನ್ನ ಹೆಂಡತಿ ನನ್ನ ಹೆಸರೇ ಕರಿಬೇಕು ಅಂತಿದೆ ಅವಾಗ ಕರೀದೆಯಪ್ಪ ಗಂಡನಿಗೆ ವಿರೋಧವಾಗಿ ನಿಮಗೆ ಕರಿಬೇಕು ಅಂತಿರ್ಬೋದು ಅದು ಶಾಸ್ತ್ರ ನಿಷೇಧ ಹೇಳೋಲ್ಲ ಅಂತ ಹೇಳ್ಬೇಕಾ ಅಲ್ಲ ಇದರಲ್ಲಿ ಈ ಶಾಸ್ತ್ರ ಓದಿದ ಪಂಡಿತರಿಗೆ ಅರ್ಥವಾಗದ ಅನೇಕ ಸಂಗತಿಗಳಿವೆ ಅವರಿಗೆ ಶಾಸ್ತ್ರದ ಸ್ಪಿರಿಟ್ ಗೊತ್ತಿಲ್ಲ ಬರೀ ವರ್ಬಲ್ ನಾಲೆಜ್ ಇರ್ತದೆ ಅಂದ ಗಂಡ ತನ್ನನ್ನು ಹೆಂಡತಿ ಹೆಸರು ಹೇಳಿ ಕರಿಬೇಕು ಅಂತ ಬಯಸಿದರೆ ಖಂಡಿತವಾಗಿ ಹೆಸರು ಹೇಳಿಯೇ ಕರಿಬೇಕು ಅದು ನಿಷೇಧ ಇಲ್ಲ ಅದಕ್ಕೆ ಯಾವ ರೀತಿ ಕರೆದರೆ ಗಂಡನಿಗೆ ನೋವಾಗುತ್ತೆ ಹಾಗೆ ಇನ್ಸಲ್ಟಿಂಗಾಗಿ ಹೆಸರು ಕರಿಬೇಡ ಅಂತ ಅದೇ ಥರ ಇದೆಲ್ಲ ಅಷ್ಟೇ ಇಲ್ಲದಿದ್ರೆ ನಿಮ್ಮ ಯಜಮಾನ ಹೆಸರು ಏನೊಂದು ಪಕ್ಕದ ಮನೆಯನ್ನು ಕೇಳಿ ಅಂತ ಹೇಳಬೇಕಾ ಅನ್ನೋ ಒಂದು ಅರ್ಥ ಬೇಕಲ್ವ ಇವೆಲ್ಲ ಶಾಸ್ತ್ರ ಓದಿದವರಿಗೆ ಸ್ವಲ್ಪ ಕಾಮನ್ ಸೆನ್ಸು ಇರಬೇಕು ಕಾಮನ್ ಸೆನ್ಸ್ ಇಲ್ಲದೆ ಇದ್ದರೆ ಹೀಗೆ ಅಧ್ವಾನ ಆಗುತ್ತೆ ಹಾಗೆ ಓಂಕಾರ ಹೇಳ್ಬಂದು ಹೀಗೆ ಗಂಡನ ಹೆಸರು ಹೆಂಗಸರು ಹೇಳಬಾರ್ದು ಅಂತ ಹೇಳಿದಾಗೆ ಓಂಕಾರ ಹೇಳಬಾರ್ದು ಅನ್ನೋದು ಅದಕ್ಕೊಂದು ಉದ್ದೇಶವಿದೆ ಅದು ಜನರಲ್ಲಾಗಿ ಎಲ್ಲ ಕಡೆ ಅಪ್ಲೈ ಆಗುವಂಥ ಮಾತಲ್ಲ ಅದಾದ ಮೇಲೆ ತತ್ ಬ್ರಹ್ಮ ಅಂತ ತತ್ ಅಂದರೆ ಬಹಳ ಅದ್ಭುತವಾದ ಶಬ್ದ ಇದು ತತ್ ಅಂದರೆ ಎಲ್ಲ ಕಡೆ ಇರುವಂಥದ್ದು ಅಂತ ತತ ಆ ಓಂ ಅನ್ನುವುದ್ರೆ ಒಂದು ಮುಖ ಅಮ್ನಿ ಪ್ರೆಸೆಂಟ್ ಉಂಟಲ್ವ ಅದನ್ನು ಮತ್ತು ಅಮುನಿ ಪ್ರೆಸೆಂಟ್ ಅಷ್ಟೇ ಅಲ್ಲ ಗುಣಗಳಿಂದ ತತ ಎಲ್ಲ ಗುಣಗಳಿಂದ ಪರಿಪೂರ್ಣವಾದ ಮತ್ತು ಎಲ್ಲ ಕಡೆ ತುಂಬಿರುವ ಫುಲ್ ಆಫ್ ಆಲ್ ಎಟ್ರಿಬ್ಯೂಟ್ಸ್ ಆ್ಯಂಡ್ ಆಮಿನಿ ಪ್ರಸೆಂಟ್ ಅದು ತತ್ ಎಲ್ಲ ಕಡೆ ತುಂಬಿರುವ ಗುಣಗಳಿಂದ ತುಂಬಿರುವ ಅದಕ್ಕಿಂತಲೂ ವಿಶೇಷವಾಗಿ ಗಾಯತ್ರಿಯ ಮೊದಲ ಶಬ್ದ ತತ್ ಸವಿದು ವರೇಣಿಯಂ ತತ್ ಅನ್ನೋದು ಗಾಯತ್ರಿಯ ಮೊದಲನೆಯ ಶಬ್ದ ಮತ್ತು ಅದರ ವಿಶಿಷ್ಟವಾದ ಅರ್ಥ ಎಲ್ಲ ಕಡೆ ವ್ಯಾಪಿಸಿರುವ ಎಲ್ಲ ಗುಣಗಳಿಂದ ತುಂಬಿರುವ ಪರತತ್ವ ಅದು ಇನ್ನೊಂದರ್ಥ ತತ್ ಅದು ಅದು ಅಂದರೆ ನಮ್ಮ ಕಣ್ಣಿಗೆ ಗೋಚರವಾಗದೆ ಅದೃಶ್ಯವಾಗಿ ಎಲ್ಲ ಕಡೆ ತುಂಬಿರುವಂಥದ್ದು ಹೀಗೆ ಆ ಒಂದು ಶಬ್ದ ಭಗವಂತನ ಬಗ್ಗೆ ಅನೇಕ ಮುಖಗಳನ್ನು ಹೇಳುತ್ತೆ ಅದು ಎಲ್ಲ ಕಡೆ ತತ್ ತತ್ವವಾಗಿದೆ ಆದರೂ ತತ್ ಎಲ್ಲ ಕಡೆ ಇದೆ ಆದರೂ ಅದು ಯಾಕೆಂದರೆ ಇದು ಅಂತ ಹೇಳಿ ಕಾಣೋಲ್ಲ ನಮಗೆ ಅದರಿಂದ ಓಂ ತತ್ ಯಾವುದಿದು ಯಾವುದು ಎಲ್ಲಕ್ಕಿಂತ ದೊಡ್ಡದು ಅದು ಒಂದು ಬ್ರಹ್ಮ ಬ್ರಹ್ಮ ಅಂದರೂ ಅಷ್ಟೇ ಎಲ್ಲ ಗುಣಗಳಿಂದ ತುಂಬಿರುವ ಎಲ್ಲಕ್ಕಿಂತ ದೊಡ್ಡ ವಸ್ತು ಅದನ್ನು ಮುಂದೆ ಹೇಳ್ತಾರೆ ಓಂ ತದ್ವಾಯು ಆ ತತ್ವವನ್ನು ನಾವು ವಾಯು ಅಂತ ಜಗತ್ತಿನಲ್ಲಿ ತುಂಬಿರತಕ್ಕಂಥ ವಾತಾವರಣ ಅಂತ ಹೇಳ್ತೇವೆ ಗಾಳಿ ಅಂತೀವಿ ಪ್ರಾಣತತ್ವ ಅಂತೀವಿ ಪ್ರಾಣದೇವರು ಅಂತೀವಿ ಅದಕ್ಕೂ ಕೂಡ ನಿಯಮ ಮಾಡತಕ್ಕಂಥ ಶಕ್ತಿ ಯಾಕೆಂದರೆ ವಾಯುಹು ಅಂದರೆ ಏನು ಗೊತ್ತಾ ಇದು ಬಹಳ ಮುಖ್ಯವಾದ ಅನುಸಂಧಾನ ಈ ಜಗತ್ತಿನಲ್ಲಿ ಅನೇಕ ಬ್ರಹ್ಮಾಂಡ ಅನೇಕ ಲೋಕಗಳಿವೆ ಗೋಲಕಗಳಿವೆ ಗ್ರಹಗಳಿವೆ ನಕ್ಷತ್ರಗಳು ಅನಂತಾನಂತ ನಕ್ಷತ್ರಗಳಿವೆ ಸೂರ್ಯಚಂದ್ರ ಆದಿ ಗ್ರಹಗಳಿವೆ ಭೂಮಿ ಇದೆ ಇದು ಒಂದಕ್ಕೊಂದು ಏನು ಸಂಬಂಧ ಅದು ಹೋಗಲಿ ನಮಗೂ ನಿಮಗೂ ಈಗ ನಾವು ಇವೊಂದು ತಮಾಷೆ ಏನು ಅಂದರೆ ನಾವು ನಾವು ಯಾವ್ಯಾವುದೋ ಮನೆಯವರು ಯಾರಿಗೂ ಒಬ್ರಿಗೊಬ್ಬರು ಸಂಬಂಧ ಇಲ್ಲ ಆದರೆ ಇಲ್ಲಿ ಎಲ್ಲರೂ ಒಂದು ಬಂಧುಗಳಾಗಿ ಬಂದು ಕೂತಿದ್ದೇವೆ ಇದನ್ನು ಬೆಸೆದದ್ದು ಯಾವುದು ಭಗವಂತನು ನಾರಾಯಣ ಉಪನಿಷತ್ತು ನಮ್ಮನ್ನು ಇಲ್ಲಿ ಬೆಸೆದಿದೆ ನಾವು ಬಂಧುಗಳಾದೆವು ಇವು ನಾರಾಯಣ ಉಪನಿಷತ್ ತಲೆದೇ ಇದ್ದರೆ ನಿಮಗುರುತ ನನಗಿಲ್ಲ ನನ್ನ ಗುರುತ ನಿಮಗಿಲ್ಲ ಹೀಗೆ ಜಗತ್ತನ್ನು ಒಂದು ಒಂದು ಬಂಧನದಿಂದ ಬೆಸೆದು ಒಟ್ಟುಗೂಡಿಸುವ ಶಕ್ತಿ ಯಾವುದು ಅದು ಆಯು ವಯತೆ ಅಂತ ಧಾತು ವಯಬಂಧನೆ ಇಡೀ ಗ್ರಹಗೋಲಗಳನ್ನು ಸೂರ್ಯ ಚಂದ್ರ ಭೂಮಿ ಇದನ್ನೆಲ್ಲ ಆಕರ್ಷಣ ಶಕ್ತಿಯಿಂದ ಒಂದನ್ನೊಂದು ಬೆಸೆದು ಹಿಡ್ಕೊಂಡಿದ್ದಾನೆ ಇಲ್ಲದಿದ್ದರೆ ಕುಸಿದು ಹೋಗ್ತಿತ್ತು ಅದು ಆಕಾಶದಲ್ಲಿ ಏನು ಕಂಬ ಹಾಕಿ ನೆಲೆಸಿದ್ದ ಭೂಮಿಯನ್ನು ಅಲ್ಲ ಅದು ನಿರಾಲಂಬವಾಗಿದೆ ಆದರೆ ಅದು ಇದನ್ನು ಅದು ಎಳ್ಕೊಂಡಿದೆ ಅದನ್ನು ಇದು ಎಳ್ಕೊಂಡಿದೆ ಸೊ ಎಲ್ಲಕ್ಕೂ ಒಂದಕ್ಕೊಂದು ಆಕರ್ಷಣ ಶಕ್ತಿಯಿಂದ ಒಂದನ್ನು ಒಂದು ಬೆಸೆದು ಇಡೀ ಬ್ರಹ್ಮಾಂಡಕ್ಕೆ ಒಂದು ಅಖಂಡವಾದ ಆಕಾರ ಕೊಟ್ಟ ಅದು ಒಂದು ಗೋಲಾಯಿತು ಹಾಗೆಯೇ ನಮ್ಮಲ್ಲಿ ಒಂದು ಅಧ್ಯಾತ್ಮದ ಚಿಂತನೆಯ ನೆಪದಿಂದ ನಮ್ಮನ್ನು ಒಂದಾಗ ಬೆಸೆದು ನಮ್ಮನ್ನು ಬಂಧುಗಳನ್ನಾಗಿ ಮಾಡಿ ಇಲ್ಲಿ ಕೂಡಿಸಿದ ಇದು ವಾಯು ಎಲ್ಲ ಸಂಬಂಧ ಇಲ್ಲದ ಯಾರೋ ಏನೋ ಯಾವುದೋ ದೇಶದ ಯಾವುದೋ ಊರನ್ನ ಹುಡುಗಿ ಯಾವುದೋ ಹುಡುಗನ ಹುಡುಗ ಸರಿ ಬೆಸೆದು ಬಿಟ್ಟ ಆಮೇಲೆ ಅತ್ಯಂತ ಪ್ರೀತಿಯ ವಸ್ತುವಾಗಿಬಿಡುತ್ತಾನೆ ಆ ಗಂಡ ಆ ಹೆಣ್ಣು ಅವು ಮದುವೆ ಆಗೋ ಮುಂಚೆ ಯಾರೋ ಏನೋ ಅರ್ಥಾತ್ ಸಂಬಂಧ ಇಲ್ಲ ಅದನ್ನು ಬೆಸೆದು ಬಿಡುವಂಥ ಹೃದಯದ ಬೆಸೆತ ಯಾರಿಂದ ಬಂತು ಅದು ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂಭವತಿ ಎಂದು ಉಪನಿಷತ್ನಲ್ಲಿ ಹೇಳಿದರು ಅಪ್ಪ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವುದು ಅದು ಭಗವಂತನ ಸಂಕಲ್ಪ ಭಗವಂತ ಇಚ್ಛಿಸದೇ ಇದ್ದರೆ ನಾವು ಇನ್ನೊಂದನ್ನು ಅವನು ಆ ಗಂಡ ಹೆಂಡತಿಯನ್ನು ದ್ವೇಷಿಸ್ತಾನೆ ಅವಷ್ಟೇ ಅಲ್ಲ ಅವನು ಅವನನ್ನೇ ದ್ವೇಷಿಸಿ ಆತ್ಮಹತ್ಯೆ ಮಾಡಿಕೊಳ್ತಾನೆ ಅವನಿಗೆ ಅವನ ಮೇಲೆ ದ್ವೇಷ ಆದ್ದರಿಂದ ಈ ಪ್ರೀತಿಯ ಬೆಸುಗೆ ಭಗವಂತನ ಕೊಡುಗೆ ಇಲ್ಲದೇ ಇದ್ದರೆ ನಮ್ಮ ಮೇಲೆ ನಮಗೆ ದ್ವೇಷ ಬರ್ಬೋದು ನಮ್ಮ ಬಂಧುಗಳ ಮೇಲೆ ಅಲ್ಲ ಆ ಬಾಂಧವ್ಯದ ಬೆಸಿಗೆ ನಮ್ಮಲ್ಲಿನ ವ್ಯಕ್ತಿತ್ವದ ಬೆಸಿಗೆ ಇಡೀ ಬ್ರಹ್ಮಾಂಡದ ಬೆಸುಗೆ ಯಾರು ಮಾಡಿ ಬಂಧನದಲ್ಲಿ ಇಟ್ಟನೋ ಅದಕ್ಕೆ ಆಮೇಲೆ ಕಡೆಗೆ ಸಂಸಾರದ ಬಂಧನದಲ್ಲಿ ಯಾರು ನಮ್ಮನ್ನು ಹಾಕಿದನೋ ಅವನು ವಾಯು ಓಂ ತದ್ವಾಯು ಇಡೀ ಒಂದು ಪ್ರೀತಿಯ ಬೆಸುಗೆಯಿಂದ ನಮ್ಮನ್ನು ಕಟ್ಟಿಹಾಕಿದ ಆ ತತ್ವಕ್ಕೆ ನಮಸ್ಕಾರ ಆ ಪ್ರೀತಿಯ ಬೆಸಿಗೆಯಿಂದ ಅಲ್ವಾ ಮನೆ ಹೆಂಡತಿ ಮಕ್ಕಳು ಹೆಂಡತಿ ಪ್ರೀತಿಯಿಂದ ಅಡುಗೆ ಮಾಡಿ ಬಡಿಸ್ತಾ ಇದ್ದಾಳೆ ನಾನು ಊಟ ಮಾಡ್ತಾ ಇದ್ದೇನೆ ಏನು ಸಂಬಂಧ ಹೇಳಿದರೆ ಆಕೆಗೆ ಇದು ಪ್ರೀತಿಯ ಬಂಧನ ಅಂಥ ಪ್ರೀತಿಯ ಬಂಧನದಲ್ಲಿ ನಮ್ಮನ್ನು ಬೆಸೆದ ಭಗವಂತನಿಗೆ ನಮಸ್ಕಾರ ಓಂ ತದ್ವಾಯು ಆಮೇಲೆ ಅವನು ಬೆಸೆಯುವುದು ಎಲ್ಲಿದ್ದು ಓಂ ತದ್ ಆತ್ಮ ಎಲ್ಲರ ಒಳಗೂ ಇದ್ದು ಬೆಸೆಯುತ್ತಾ ಇದ್ದಾನೆ ಎಲ್ಲೋ ದೂರದಲ್ಲಿ ಕೂತಲ್ಲ ಆತ್ಮ ಅಂದರೆ ಅಂತರ್ಯಾಮಿ ಮೇಂತಿ ಎಲ್ಲದರ ಒಳಗೂ ಇರುವ ಶಕ್ತಿ ಎಲ್ಲದರ ಒಳಗೂ ತುಂಬಿದವ ಆಮೇಲೆ ಹೆಚ್ಚಾಪ್ನೋತಿ ಯದಾದತ್ತೇ ಹೆಚ್ಚಾತಿ ವಿಷಯಾನಿಹ ಹೆಚ್ಚೆ ಸಂತತೋಭಾವ ತಸ್ಮಾದ ಆತ್ಮೇತಿ ಭಿಣ್ಯತೆ ಅಂತ ಮಹಾಭಾರತದಲ್ಲಿ ಆ ಶಬ್ದಕ್ಕೆ ಅರ್ಥ ಹೇಳ್ತಾರೆ ಹೆಚ್ಚ ಆಪ್ನೋತಿ ಎಲ್ಲ ಕಡೆ ಯಾವುದು ತುಂಬಿರುತ್ತೋ ಆತ್ಮ ಅಂದರೆ ಎರಡು ಒಂದು ಅರ್ಥ ಏನು ಎಲ್ಲದರ ಒಳಗಿರುವವ ಅಂತ ಅಷ್ಟೇ ಅಲ್ಲ ಹೊರಗೂ ಇರುವವ ಹಿಂದೆ ಒಂದು ತಮಾಷೆ ಅಂದರೆ ಬ್ರಹ್ಮ ಅಂತ ಬಂತು ಇಲ್ಲಿ ಆತ್ಮ ಅಂತ ಬಂತು ಈ ಎರಡು ಶಬ್ದದ ಒಂದು ವಿಶೇಷ ಅಂದರೆ ಬ್ರಹ್ಮ ಅಂತ ನಾವು ಹೇಳುವುದು ಲೋಕದಲ್ಲಿ ಎಲ್ಲ ಕಡೆ ಹೊರಗೆ ತುಂಬಿರುವ ಶಕ್ತಿ ಆತ್ಮ ಅಂದರೆ ಒಳಗೆ ತುಂಬಿರುವ ಶಕ್ತಿ ಅದೇ ಭಗವಂತ ಅಂತರ್ಯಾಮಿಯಾಗಿ ಒಳಗೆ ತುಂಬಿದಾಗ ಅವನನ್ನು ಆತ್ಮ ಅಂತ ಕರೀತೇವೆ ಅದು ಹೊರಗೆ ತುಂಬಿದವನನ್ನು ಬ್ರಹ್ಮ ಅಂತ ಹಾಗೆ ಬ್ರಹ್ಮ ಆತ್ಮ ವೇದಾ ಬ್ರಹ್ಮಾತ್ಮ ವಿಷಯ ಅಂತ ಭಾಗವತ ಹೇಳುತ್ತೆ ವೇದ ಏನನ್ನು ಹೇಳುತ್ತೆ ಅಂದರೆ ಬ್ರಹ್ಮನನ್ನು ಆತ್ಮನನ್ನು ಹೇಳುತ್ತೆ ಅಂದರೆ ಹೊರಗಿರುವ ಮತ್ತು ಒಳಗಿರುವ ಆ ಆಮ್ನಿ ಪ್ರೆಸೆಂಟ್ ಆಗಿರತಕ್ಕ ಬ್ರಹ್ಮನನ್ನು ಮತ್ತು ಇನ್ಡ್ಲ್ಲರ್ ಆಫ್ ಎವ್ರಿ ಬಡಿ ಅದು ಬ್ರಹ್ಮನನ್ನು ವೇದ ಹೇಳುತ್ತೆ ಅದು ಎಲ್ಲ ಕಡೆ ಭಗವಂತ ಇದ್ದಾನೆ ನಿನ್ನೊಳಗೂ ಇದ್ದಾನೆ ಅಂತ ಹೇಳುತ್ತೆ ಅದೇ ಓಂ ತದ್ ಆತ್ಮ ಆ ತಬ್ಬ್ದಾಚ್ಯ ಭಗವಂತ ನನ್ನೊಳಗೂ ಅಂತರ್ಯಾಮಿಯಾಗಿದ್ದು ನನಗೆ ಹಸಿವನ್ನು ಹುಟ್ಟಿಸಿ ಅಹಂ ವಿಶ್ವ ಅನುರೋಭುತ್ ಆ ಪ್ರಾಣಿ ನಾಮ ದೇಹಮಾಶ್ರಿತ ನಾನು ಪ್ರಾಣಿಗಳ ಒಳಗೆ ಕೂತು ಅವರಿಗೆ ಹಸಿವು ಹುಟ್ಟಿಸಿ ಆಮೇಲೆ ಅವರಿಗೆ ಅನ್ನ ತಿನ್ನಿಸಿ ಹೊಟ್ಟೆ ತುಂಬಿಸ್ತೇನೆ ಅಂತ ಪ್ರಾಣಾಪಾನ ಪಶಾಮಿ ಆ ಮನಿರ ಪಾಪ ಹೆಣ್ಮಕ್ಳು ಅಡುಗೆ ಮಾಡಿ ಹಾಕಿದರು ಅವರು ಪಚನೆ ಮಾಡಿದರು ಒಳಗೆ ಹೋದ್ಮೇಲೆ ಪಚನೆ ಮಾಡುವರು ಯಾರು ಹೆಣ್ಮಕ್ಕಳಿಗಾಗುತ್ತಾ ಕಡೆಗೆ ಪಚನ ಆಗದೆ ಇದ್ದರೆ ಡಾಕ್ಟರ್ ಡಾಕ್ಟ್ರೇ ತಿಂದರೂ ಜೀರ್ಣವೇ ಆಗಲಿಲ್ಲ ಅದಕ್ಕೆ ಡಾಕ್ಟರ್ ದಿನ ತಿಂದದ್ದು ಒಳಗಿನಿಂದ ಪಚನ ಆಗುತ್ತಲ್ಲ ಅದು ಯಾರಿಂದಲೋ ಅದು ದೇವರು ಅಂತ ಅದಕ್ಕೆ ಓಂ ತದ್ ಆತ್ಮ ನನ್ನೊಳಗೆ ಕೂತು ನಾವು ತಿಂದದ್ದನ್ನು ಜೀರ್ಣ ಮಾಡಿ ನನಗೆ ಹೊಸ ಚೈತನ್ಯ ಕೊಟ್ಟಂಥ ಆ ಭಗವಂತ ನನ್ನ ನೆನಪಿಸ್ಕೊಳ್ಳಬೇಕು ಊಟ ಮಾಡುವ ಮುಂಚೆ ಯಾಕೆಂದರೆ ಓಂ ತತ್ ಸತ್ಯಂ ಓಂ ತತ್ ಸರ್ವಂ ಓಂ ತತ್ಪುರೋಹ ನಮಃ ಓಂ ತತ್ ಸತ್ಯಂ ಅದು ಸತ್ಯ ಸತ್ಯ ಅಂತಂದರೆ ಸದ್ಗುಣಗಳಿಂದ ತುಂಬಿರುವಂಥದ್ದು ಅಂತ ಒಂದು ಅರ್ಥ ಸತ್ಯಂ ಸಾಧುಗುಣತ್ವತಃ ಅಂತ ಎಲ್ಲ ಗುಣಗಳಿಂದ ತುಂಬಿರುವಂಥ ವಸ್ತು ಅದು ಅದು ನಮ್ಮೊಳಗಿದೆ ನಮ್ಮೊಳಗಿದ್ದರೆ ಒಳಗಿರುವ ದೋಷಗಳಿಗೂ ಅದಕ್ಕೆ ಸಂಬಂಧ ಇಲ್ಲ ದೋಷಗಳೆಲ್ಲ ನಮ್ಮದೇ ಡಿಫೆಕ್ಟ್ಸ್ ಅದು ವಾರ್ಡ್ ಆಫ್ ಆಲ್ ಡಿಫೆಕ್ಟ್ಸ್ ಫುಲ್ ಆಫ್ ಆಲ್ ಅಟ್ರಿಬ್ಯೂಟ್ಸ್ ಅದು ಎಲ್ಲ ಸದ್ಗುಣಗಳಿಂದ ತುಂಬಿರುವುದು ಅದಕ್ಕಿಂತ ಹೆಚ್ಚು ಸತ್ಯ ಅಂದರೆ ಯತ್ ಸತ್ ತದ್ಯಾಪಯತಿ ಅಂತ ಇರುವಂಥದ್ದನ್ನೆಲ್ಲವನ್ನು ಸೃಷ್ಟಿ ಮಾಡಿದ ಜಗತ್ತು ಕಾರಣವಾದ ವಸ್ತು ಆಮೇಲೆ ಯತ್ ಸತ್ ತದ್ಯಮಯತಿ ಯಾವುದು ಇದೆಯೋ ಅದನ್ನು ಸೃಷ್ಟಿ ಮಾಡಿದ್ದು ಒಂದಾಯಿತು ಮತ್ತು ಸೃಷ್ಟಿ ಮಾಡಿದ ವಸ್ತುವನ್ನು ನಿಯಂತ್ರಿಸುವವನು ಅವನೇ ಹಾಗೆ ಸೃಷ್ಟಿಸ್ಥಿತಿ ಸಂಹಾರಗಳನ್ನು ಮಾಡತಕ್ಕಂಥ ಪ್ರತಿಯೊಂದರ ಒಳಗಿದ್ದು ಅದನ್ನು ಸೃಷ್ಟಿಸಿ ಅದನ್ನು ನಿಯಮನ ಮಾಡಿ ಅದರ ಸಂಹಾರ ಕಾರಣನಾಗಿರತಕ್ಕಂಥ ಭಗವಂತ ಸತ್ಯ ಆಮೇಲೆ ತತ್ಸರ್ವಂ ಅದು ಎಲ್ಲವೂ ಅದೇ ಎಲ್ಲವೂ ಅಂದರೆ ಅದರಲ್ಲಿ ಇಲ್ಲದ ಗುಣಗಳೇ ಇಲ್ಲ ಎಲ್ಲದರಲ್ಲಿಯೂ ತುಂಬಿರುವಂಥದ್ದು ಎಲ್ಲ ಗುಣಗಳಿಂದ ತುಂಬಿರುವಂಥದ್ದು ಅದು ಒಂದೇ ಇರುವುದು ಅದರಿಂದ ಅದು ಎಲ್ಲವೂ ನಾವು ಹೇಳೋದಿಲ್ವಾ ಇವಾಗ ಒಂದು ಆಫೀಸಿಗೆ ಹೋಗ್ತೇವೆ ದೊಡ್ಡ ಅಧಿಕಾರಿ ಅವನು ಹೇಳ್ತೇವೆ ಸ್ವಾಮಿ ತಾವೇ ಎಲ್ಲ ಅಂತ ನಂಬಿಕೊಂಡು ಬಂದಿದ್ದೇನೆ ಈ ಅಪ್ಲಿಕೇಶನ್ ಒಂದು ನೀವು ಪಾಸ್ ಮಾಡಬೇಕು ಯಾಕೆ ತಾವೇ ಎಲ್ಲ ತಾವೇ ಎಲ್ಲ ಅಂದರೆ ಇನ್ನು ಅಲ್ಲಿರೋ ಕುರ್ಚಿ ಮೇಜು ಗೋಡೆ ಕಂಬ ಎಲ್ಲ ತಾವೇ ಅಂತ ಅರ್ಥವಲ್ಲ ಎಲ್ಲ ನೀವೇ ಅಂದರೆ ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ಎವ್ರಿಥಿಂಗ್ ಅಂತ ಅರ್ಥ ಅಲ್ವಾ ಆಲ್ ಪವರ್ಫುಲ್ ಅಂತ ಅರ್ಥ ಅದೇ ಅರ್ಥ ಅವನಿಗೆಲ್ಲ ಅಂದರೆ ಅವನಿಗೆ ಆಗದ್ದು ಯಾವುದೂ ಇಲ್ಲ ತತ್ ಸರ್ವಂ ಅವನು ಸರ್ವಶಕ್ತ ಅವನ ಸರ್ವವ್ಯಾಪ್ತ ಅವನು ಸರ್ವ ಸಮರ್ಥ ಆದ್ದರಿಂದ ತತ್ಪುರೋಹ ನಮಃ ಆ ತತ್ ಓಂ ತತ್ ಪುರೋಹ್ ಅಂಥ ವಾಚ್ಯನಾದ ಪುರೋಹೋ ಪುರು ಅಂದರೆ ಎಲ್ಲಕ್ಕಿಂತ ದೊಡ್ಡದಾಗಿರತಕ್ಕಂಥ ವಸ್ತುವಾದ ಭಗವಂತನಿಗೆ ನಮಸ್ಕಾರ ಈ ವ್ಯಾಕರಣವಾದವರಿಗೆ ಪುನಃ ತಲೆಬಿಸಿ ಆಗುತ್ತೆ ಪುರೋಹೋ ಅಂತ ಚತುರ್ಥಿ ಬರಬೇಕಿತ್ತಪ್ಪ ಷಷ್ಠಿ ಮಂತಲ್ಲ ಅಂತ ದೇವರಿ ಸಂಸ್ಕೃತದಲ್ಲಿ ದೇವರಿಗೆ ನಮಸ್ಕಾರ ಅಂತ ಹೇಳಬಾರ್ದು ದೇವರಿಗೋಸ್ಕರ ನಮಸ್ಕಾರ ಅಂತ ಚತುರ್ಥಿ ವಿಭಕ್ತಿ ಅದು ನಾರಾಯಣಾಯ ನಮಃ ಕೃಷ್ಣಾಯ ನಮಃ ಹರೇ ನಮಃ ಹರೇ ನಮಃ ಅಂತ ಹೇಳಿದ್ರೆ ಆಗೋಲ್ಲ ನಾರಾಯಣಸ್ಯ ನಮಃ ಅಂತ ಆಗೋಲ್ಲ ಇಲ್ಲಿ ಪುರೋಹ ನಮಃ ಅಂತಲ್ಲಪ್ಪ ಅಂತ ಒಂದೇನು ಅಂದರೆ ನಾನು ಮೊದಲೇ ಹೇಳಿದ್ದೆ ಯಾವ ವಿಭಕ್ತಿಗೆ ಯಾವ ವಿಭಕ್ತಿಯಾಗಿಯೂ ಅರ್ಥ ಮಾಡಬಹುದು ಅನ್ನೋದು ಒಂದು ಪ್ರಾಚೀನ ಸಂಸ್ಕೃತದ ನಿಯಮ ಅದು ಒಂದಲ್ಲದೆ ಇನ್ನೊಂದು ರೀತಿಯಿಂದ ಹೇಳ್ಬೋದು ಪುರೋಹೋ ಅಂದರೆ ಪುರುವಿಧ ಅನೇಕ ವಿಧವಾಗಿರ್ತಕ್ಕ ಬಹುವಿಧವಾಗಿರ್ತಕ್ಕ ಈ ಪ್ರಪಂಚಕ್ಕೆ ಸಂಬಂಧಪಟ್ಟು ಇದನ್ನು ಸೃಷ್ಟಿ ಮಾಡಿದ ಭಗವಂತನಿಗೆ ನಮಸ್ಕಾರ ಅವನು ಪುರೋಹ ಅಂತ ಅನ್ನೋದನ್ನು ಷಷ್ಠಿ ಇದ್ದರೂ ನಮಗೇನು ಅಡ್ಡಿ ಇಲ್ಲ ತಸ್ಯತೆಯೇ ನಮಃ ಅಂತ ಪ್ರಾಚೀನ ಗ್ರಂಥಗಳಲ್ಲಿ ಉಂಟು ಅಂಥ ನಿನಗೆ ನಮಸ್ಕಾರ ಅಂತ ನಾವು ಕನ್ನಡದಲ್ಲಿ ನಿನಗೆ ಯಾಕೆ ಬಂತು ಅದು ವೇದದಿಂದ ಬಂದದ್ದು ಪುರೋಹ ನಮಃ ಅಂತ ಷಷ್ಠಿ ಪಾಣಿನಿ ಚತುರ್ಥಿ ಹೇಳಿದರೂ ಅದು ಷಷ್ಠಿ ಉಳೀತು ಯಾಕೆಂದರೆ ಕನ್ನಡಕ್ಕೆ ರಕ್ಷಣೆ ಮಾಡಬೇಕಲ್ಲ ವೇದದಿಂದ ಬಂದದ್ದು ಕನ್ನಡ ನಿನಗೋಸ್ಕರ ನಮಸ್ಕಾರ ಅಂತ ನಾವು ಕನ್ನಡದಲ್ಲಿ ಎಂದೂ ಹೇಳೋಲ್ಲಪ್ಪ ನಿನಗೆ ನಮಸ್ಕಾರ ಯಾಕೆಂದರೆ ಅದು ವೈದಿಕ ಪ್ರಯೋಗ ನಾವು ವೈದಿಕರು ಸಂಸ್ಕೃತದ ಕವಿಗಳು ಬೇಕಾದ್ರೆ ಚತುರ್ಥಿ ಹೇಳಿ ನಾವು ಷಷ್ಠಿಯೇ ಹೇಳೋದು ಯಾಕೆಂದರೆ ವೇದದಲ್ಲಿ ಷಷ್ಠಿ ಕೂಡ ಹೇಳ್ತಾರೆ ನಮಸ್ಕಾರ ಪುರೋಹೋ ನಮಃ ಇಷ್ಟು ಪ್ರಾರ್ಥನೆ ಮಾಡಿದ ಮೇಲೆ ಈಗ ಹೇಳ್ತಾರೆ ಒಂದು ಮಂತ್ರ ಅಂತಶ್ಚರತಿ ಭೂತೇಶು ಅದು ಈಗ ಮಂತ್ರ ಸ್ವಲ್ಪ ಬೇರೆ ಥರ ಇದೆ ಅಂತಶ್ಚರತಿಭೂತೇಶು ಗುಹಾಂ ವಿಶ್ವಮೂರ್ತಿಸು ತ್ವ ಯಜ್ಞ ತ್ವಮ್ಯಷಟ್ ವಷಡ್ಕಾರ ತ್ವಮ್ ಇಂದ್ರ ತೊಂಬರುದ್ರ ತೊಂಬ ವಿಷ್ಣು ಬ್ರಹ್ಮ ತೊಂಬ ಪ್ರಜಾಪತಿ ಇದು ಈಗ ಹೇಳುವ ಮಂತ್ರದಲ್ಲಿ ಇಷ್ಟೆಲ್ಲ ಇಲ್ಲ ಸ್ವಲ್ಪ ಕಟ್ ಮಾಡಿದ್ದಾರೆ ನಿಜವಾಗಿ ಇದೇ ಹೇಳಬೇಕು ಅದು ವೇದದಲ್ಲಿ ಇದನ್ನು ಆವಾಹನೆ ಮಂತ್ರ ಅಲ್ಲಿ ಭಗವಂತನ ಸ್ಮರಣೆ ಎಂದರೆ ಭಗವಂತ ಇದನ್ನು ಅಗ್ ಅನ್ನವನ್ನು ಮುಟ್ಟಿಕೊಂಡು ಹೀಗೆ ಜಪ ಮಾಡ್ತಾರೆ ಊಟ ಮಾಡುವ ಮುಂಚೆ ಅಂತಶ್ಚರತಿಭೂತು ಗುಹಾಂ ವಿಶ್ವಮೂರ್ತಿಷು ವಿಶ್ವಮೂರ್ತಿಷು ಭೂತು ನಾನಾ ಬಗೆಯ ಆಕಾರ ಇರತಕ್ಕಂಥ ಜೀವಜಾತಗಳಲ್ಲಿ ಅಂದರೆ ಆಕಾರ ಫಾರ್ಮ್ ಬಾಡಿ ವಿಶ್ವಮೂರ್ತಿ ಅಂದರೆ ಅನಂತ ಬಗೆಯ ಆಕಾರಗಳು ಅಲ್ವಾ ನೀವು ಮನುಷ್ಯರನ್ನೇ ತಗೊಳ್ಳಿ ನಾವು ವಿಶ್ವಮೂರ್ತಿಗಳಲ್ಲ ಒಬ್ಬರ ಹಾಗೆ ಒಬ್ಬರಿಲ್ಲ ವಿಶ್ವ ಅನಂತ ಒಂದೆರಡಲ್ಲ ಸಾವಿರ ಸಾವಿರ ಬಗೆಯ ಒಬ್ಬರಿದ್ದ ಹಾಗೆ ಒಬ್ಬರಿಲ್ಲ ನೀವು ಅಲ್ಲ ಅವಳಿ ಜವಳಿ ಮಕ್ಕಳು ಒಂದೇ ಥರ ಇರ್ತಾರೆ ಅವರು ಒಂದೇ ಥರ ಇರೋದಿಲ್ಲ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಸುಮ ಅಂದರೆ ಒಂದೇ ಥರ ಅಂದರೆ ಬರ ಬಹಳ ಅಂದರೆ ತೊಂಬತ್ತೈದು ಪರ್ಸೆಂಟ್ ಒಂದೇ ಥರ ಇರ್ಬೋದು ಐದು ಪರ್ ಡಿಫರೆನ್ಸ್ ಇಲ್ಲದೆ ನೂರಕ್ಕೆ ನೂರರಷ್ಟು ಒಂದೇ ಥರದ ಎರಡು ವಸ್ತುವನ್ನು ಭಗವಂತ ಪ್ರಪಂಚದಲ್ಲಿ ಸೃಷ್ಟಿ ಮಾಡಲಿಲ್ಲ ಮಾಡುವುದೂ ಇಲ್ಲ ಭಿನ್ನಾಶ್ಚಯ್ಯ ಭಿನ್ನ ಧರ್ಮಾಶ್ಚಾರ ನೂರಕ್ಕೆ ನೂರರಷ್ಟು ಈಕ್ವಲ್ ಆದ ಎರಡು ವಸ್ತುವನ್ನು ದೇವರು ಸೃಷ್ಟಿ ಮಾಡೋದಿಲ್ಲ ಅದರಿಂದ ಅವಳಿ ಮಕ್ಕಳು ಅಂದರೆ ಈಗ ನಾವು ಹೇಳ್ತೇವಲ್ಲ ಕೋತಿಗಳು ಬರ್ತವೆ ಅಯ್ಯೋ ಎಲ್ಲ ಒಂದೇ ಧಮನೆ ಇದ್ದಾವಪ್ಪ ಅಂದ್ರೆ ಒಂದೇ ನಮನೆ ಇಲ್ಲ ಅವು ಆ ಕೋತಿಗಳಿಗೆ ಯಾರು ಯಾರೋ ಒಂದು ಪರಿಚಯ ಆಗುತ್ತೆ ನಮಗಾಗೋಲ್ಲ ಅಷ್ಟೇ ಅವು ಕೋತಿಗಳು ಹೇಳ್ಬೋದು ಮನುಷ್ಯಗಳಲ್ಲ ಒಂದೇ ಥರ ದರ್ಪ ಯಾರೋ ಗುರುತಾಗೋಲ್ಲ ಅಷ್ಟೇ ಅದು ಸೂಕ್ಷ್ಮವಾದ ದೃಷ್ಟಿ ಇಲ್ಲ ಅಂತ ಅರ್ಥ ಅಬ್ಸರ್ವೇಷನ್ ಇಲ್ಲ ಅಂತ ಹಾಗಾಗಿ ಒಂದೇ ಥರದ ಎರಡು ವಸ್ತುವನ್ನು ಭಗವಂತ ಸೃಷ್ಟಿ ಮಾಡಲಿಲ್ಲ ಸುಮಾರು ಲೈಕಿಂಗ್ ಇರುವಂಥ ಅಷ್ಟೇ ಸುಮಾರು ಲೈಕ್ನೆಸ್ ಇರುವಂಥ ಅಷ್ಟೇ ಪೂರ್ತಿ ನೂರಕ್ಕೆ ನೂರಷ್ಟು ಒಂದೇ ಥರದ ಅದನ್ನ ವಿಶ್ವಮೂರ್ತಿ ಶು ಅಂತ ಅನಂತ ಬಗೆಯ ಆಕಾರಗಳು ಅನಂತ ಬಗೆಯ ಆಕಾರ ತೊಟ್ಟಂಥ ಭೂತೇಶು ಜೀವಜಾತಗಳು ಭೂತ ಅಂದರೆ ಜೀವಜಾತಗಳು ಅವುಗಳ ಒಳಗೆ ಅಷ್ಟೂ ಜೀವಜಾತಗಳ ಅಂತಶ್ಚರತೆ ಭೂತೇಶು ಗುಹಾಯಾಮ್ ಅಂಥ ಜೀವಜಾತಗಳಿಗೆ ಒಂದು ಗುಹೆ ಇದೆ ಅದನ್ನು ಹೃದಯ ಗುಹೆ ಅಂತಾರೆ ಅಥವಾ ನಾವು ಗ್ಲ್ಯಾಂಡು ಅಂತೇವೆ ಆ ಥೈಮಸ್ ಗ್ಲ್ಯಾಂಡಿನ ಒಳಗೆ ಇರತಕ್ಕಂಥ ಒಂದು ಸ್ಪೇಸಿಗೆ ಗುಹೆ ಅಂತ ಹೇಳ್ತಾರೆ ಇವು ಹೃದಯ ಗುಹೆ ಅಂತ ನಮಗೆ ಗ್ಲ್ಯಾಂಡು ಅಂತ ಹೇಳಿದ್ರೆ ಅರ್ಥ ಆಗುತ್ತೆ ಹೃದಯ ಗುಹೆ ಅಂದರೆ ಅರ್ಥ ಆಗಲ್ಲ ಅದು ಅದು ಪರಕೀಯ ಆಯ್ತು ಥೈಮಸ್ ಗ್ಲ್ಯಾಂಡ್ ಒಂದು ನಮ್ಮ ಭಾಷೆ ಅದು ಅರ್ಥ ಆಗುತ್ತೆ ಥೈಮಸ್ ಗ್ಲ್ಯಾಂಡ್ ಒಂದು ಹೃದಯದಲ್ಲೂ ಒಂದಿದೆ ಅದರ ಒಳಗೆ ಒಂದು ಸಣ್ಣ ಸ್ಪೇಸ್ ತಸ್ಯ ಮಧ್ಯೆ ಅದೇನು ವರ್ಣಿಶಿಖ ಅಣಿಯೋರ್ಧ್ವ ವ್ಯವಸ್ಥಿತ ತಶ ಅಂತೆ ಸುಶಿರಂ ಸೂಕ್ಷ್ಮಂ ಆ ಸಣ್ಣದ ಒಂದು ಸ್ಪೇಸ್ ಉಂಟಲ್ಲ ಆ ಹಾರ್ಟ್ನಲ್ಲಿ ಅದರಲ್ಲಿ ಅದು ಗುಹಾ ಅಂತ ಗುಹಾ ಅಂದರೆ ಗೂಢವಾದ ಪ್ರದೇಶ ಅಂತ ಗುಟ್ಟಿನ ಜಾಗ ಭಗವಂತ ಎಲ್ಲಿದ್ದಾನೆ ಅದು ಗುಟ್ಟು ಹೇಳಲಿಕ್ಕಾಗೋಲ್ಲ ಎಲ್ಲಿದೆ ಹೃದಯ ಗುಹಾದಲ್ಲಿದ್ದಾನೆ ನಿನ್ನ ಹೃದಯದ ಥೈಮಸ್ ಗ್ಲ್ಯಾಂಡಿನ ಗುಹೆಯ ಒಳಗೆ ಇನ್ನೂ ತಮಾಷೆ ಅಂದರೆ ಜೀವಸ್ವರೂಪದ ಗುಹೆಯ ಒಳಗೆ ಜೀವ ದೇಹದ ಗುಹೆಯ ಒಳಗೆ ಜೀವಸ್ವರೂಪದ ಹೃದಯ ಗುಹೆಯೊಳಗೆ ಅಂತಹ ಚರತಿ ಒಳಗಿಂದ ಆನಂದವಾಗಿ ತಿರುಗಾಡ್ತಾ ಇದ್ದಾನೆ ಅಂತಶ್ಚರತಿ ಭೂತೇಶು ಗುಹಾಯಾಮ ವಿಶ್ವಮೂರ್ತಿಷು ತಿರುಗಾಡ್ತಾ ಇದ್ದಾನೆ ಅಂತ ಮೊದಲು ಹೇಳಿದರು ಆಮೇಲೆ ಅವನು ಯಾಕಪ್ಪ ಇಂಡೈರೆಕ್ಟಾಗಿ ಹೇಳೋದು ನೀನೇ ತ್ವಂ ಯಜ್ಞ ತೊಂಬರ್ಕಾರಃ ತೊಂಬ ವಿಷ್ಣು ತೊಂಬರುದ್ರಃ ತೊಂಬ್ರಹ ತೊಂಬರುದ್ರಃ ತೊಂಬಿ ವಿಷ್ಣು ತೊಂಬ ರಕ್ಖವತ್ ತ್ವಮ್ ಪ್ರಜಾಪತಿ ಯಾವುದೋ ಇಂಡೈರೆಕ್ಟ್ ಸ್ಪೀಚ್ ಯಾಕೆ ಅದೇ ನೀನು ನಿನ್ನನ್ನು ಏನು ಕರಿತೇವೆ ಯಜ್ಞ ಅಂತ ಕರಿತೇವೆ ನಾವು ಯಾಕೆಂದರೆ ಅಹಂ ಹಿ ಸರ್ವ ಯಜ್ಞಾನಂ ಭೋಕ್ತ ಚ ಪ್ರಭುರೇ ವಚ ಎಲ್ಲ ಯಜ್ಞಗಳ ಭೋಕ್ತಾನ ನಾನು ಅಂತ ಕೃಷ್ಣ ಹೇಳಿದ ಅದರಿಂದ ನೀನು ಯಜ್ಞೋ ಯಜ್ಞಪತಿ ಯಜ್ವಾ ಯಜ್ಞಾಂಗೋ ಯಜ್ಞವಾಹನ ವಿಷ್ಣು ಭಗವಂತ ವೇದ ಹೇಳಿತು ಯಜ್ಞೋ ವೈ ವಿಷ್ಣು ಇದು ವೇದ ಹೀಗೆ ನಿನ್ನನ್ನು ಯಜ್ಞ ಅಂತ ಕರೀತಾರೆ ಯಾಜ್ಞಿಕರು ಎಲ್ಲ ಯಜ ಯಜ್ಞ ಅಂದರೆ ಯಜದೇವ ಪೂಜಾಯಂ ಯಜ್ಞ ಅಂದರೆ ಪೂಜೆ ಎಲ್ಲ ಪೂಜೆಗಳು ಯಾರಿಗೆ ಸಲ್ಲುತ್ತೋ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ ಅಂತಹ ಯಜ್ಞ ನೀನು ನಿನ್ನನ್ನೇ ವಷಟ್ಕಾರ ಅಂತ ಕರೀತಾರೆ ಹೌದಲ್ಲ ವಿಶ್ವಂ ವಿಷ್ಣುರು ವಷಟ್ಕಾರ ಅಲ್ಲಿ ಹೇಳಿದ್ದಾರೆ ವಷಟ್ಕಾರ ಅನ್ನೋದು ಸಾವಿರ ಹೆಸರುಗಳಲ್ಲಿ ಮೂರನೇ ಹೆಸರು ಬಹಳ ಮುಖ್ಯವಾದ ಹೆಸರು ವಷಟ್ಕಾರ ಅಂತ ಯಾಕೆ ಹೆಸರು ದೇವರಿಗೆ ಅಂದರೆ ದೇವರಿಗೆ ವಷಟ್ ಅಂತ ಹೆಸರು ವಷಟ್ ಅಂತ ಕರೀತೇವೆ ಯಾರನ್ನು ಅವನು ವಷಟ್ಕಾರ ಖಾರ ಅಂದರೆ ಕರೆಯಲ್ಪಡುವ ಯಾರನ್ನು ವಷಟ್ ಅಂತ ಕರೀತೇವೋ ಅವನು ವಷಡ್ ಕಾರ ಎಲ್ಲಿ ಕರೀತಾರೆ ದೇವರಿಗೆ ವಶಟ್ಟು ಅಂತ ಓಹೋ ಅದು ಯಜ್ಞದಲ್ಲಿ ಕರೀತಾರೆ ದೇವರಿಗೆ ಐದು ಆಹುತಿ ಕೊಡಲಿಕ್ಕುಂಟು ಯಜ್ಞೋ ಯಜ್ಞ ನಾಮ ಯಜ್ಞೇಶು ಯಜ್ಞ ಭಾವನಃ ಯಜ್ಞ ಭುಕ್ ಅದರಲ್ಲಿ ಒಂದು ರೂಪ ವಷಟ್ ಅಂತ ಅದು ವಷಟ್ ಅಂದರೆ ವಷಟ್ ಅಲ್ಲ ಯಜ್ಞರು ಯಾಕೆ ಕರಿತಾರೆ ಅಂದರೆ ಆಹುತಿ ಕೊಡ್ತಾ ಅವರು ಷಟ್ ಇದು ಉಚ್ಚಾರ ಅದರದು ವಷಟ್ ಅಲ್ಲ ದೇವರಿಗೆ ಕೊಡುವ ಆಹುತಿಯ ಮಂತ್ರ ಇದು ಷಟ್ ಅಂತ ಅಂದರೆ ಅದ್ಭುತವಾದ ಹೆಸರು ಇದು ವಿ ಅಂದರೆ ಸುಮ್ಮನೆ ಒಂದು ಅರ್ಥ ಹೇಳೋದು ನಾನು ಅನೇಕ ಅರ್ಥಗಳಿದೆ ವಿ ಅಂದರೆ ಗರುಡ ಸಂಸದಲ್ಲಿ ವೌ ಅಂದರೆ ಗರುಡನಲ್ಲಿ ವಿ ಅನ್ನೋದು ಸಪ್ತಮಿ ಆಮೇಲೆ ಷಟ್ ಅಂದರೆ ಸೀದತಿ ಇದು ಷಟ್ ಸತ್ ಅಂತ ಅರ್ಥ ಓಹೋ ಗರುಡನ ಮೇಲೆ ಕೂತು ಸಂಚಾರ ಮಾಡುವ ಅಂತ ಅರ್ಥ ಇದೊಂದು ಅರ್ಥ ಅಂದರೆ ವೌಷಟ್ ಅಂದರೆ ಗರುಡಧ್ವಜ ಗರುಡವಾಹನ ಗರುಡ ವಾಹನನಾದ ಭಗವಂತನೇ ಅದಕ್ಕೋಸ್ಕರ ನನ್ನ ಅಂತ ಕರೀತೇವೆ ವೌಷಠೇ ವಷಟ್ ಅಂತ ವಷಟ್ ಓಷಟ್ ಸ್ವಾಹ ಅಂತ ಇದು ಎಲ್ಲ ಸ್ವಾಹಾದ ಒಟ್ಟಿಗೆ ಬಂದ ಶಬ್ದಗಳು ಅದರ ಅರ್ಥ ಇನ್ನೊಂದು ಅರ್ಥ ವೌಷಟು ಅಂದರೆ ಗುಣಪೂರ್ಣನಾದ ಗರುಡಾಸೀನನಾದ ನಿನಗೆ ನಾನು ಅರ್ಪಿಸಿದ್ದೇನೆ ಅಂತ ತ್ಯಾಗವೇ ಅದರ ಶಬ್ದದ ಮೂಲಭೂತ ಅರ್ಥ ನನ್ನದಲ್ಲ ನಿನ್ನದು ಹಾಗಾಗಿ ಎಲ್ಲವನ್ನು ಯಾರಿಗೆ ಅರ್ಪಿಸ್ತೇವೋ ಅವನು ಓಷಟು ತಮ್ಮ ಷಟ್ಕಾರ ಇಂದ್ರ ಹೌದು ದೇವಲೋಕದ ಇಂದ್ರನ ಇಂದ್ರ ಅಂತ ಹೇಳ್ತಾರೆ ಆದರೆ ಅವನ ಎಂಥ ಇಂದ್ರ ಅವನು ಇಂದ್ರ ಅಲ್ಲ ಅಂತ ತೋರಿಸಿಕೊಟ್ಟಿ ಅಲ್ಲವನ್ನೇನು ನೀನು ಗೋ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಿ ಸೋಲಿಸಿಬಿಡಬೇಕು ಅಂತ ಅವನು ಮಳೆ ಸುರಿಸಿದ ಕಡೆಗೆ ಸೋತದ್ದು ಅವನೋ ನೀನು ಇಂದ್ರನೇ ಸೋತದ್ದು ಸೋತು ತಪ್ಪಾಯಿತು ಅಂತ ಕ್ಷಮೆ ಕೇಳಿದ ಹಾಗಾಗಿ ಆ ಇಂದ್ರ ಅಂದರೆ ಏನರ್ಥ ಇದೀ ಪರಮೇಶ್ವರಿ ಆಮ್ನಿ ಪೊಟೆಂಟು ಅಂತ ಅರ್ಥ ಅವನು ಅವಮ್ನಿ ಪೊಟೆಂಟ್ ಆಗಿದ್ದರೆ ಕೃಷ್ಣನಿಗೆ ಶರಣಾದ ಹಾಗೆ ಹಾಗಾದರೆ ಯಾರು ಲೋಕ ಅವಮ್ನಿ ಪೊಟೆಂಟ್ ಕರೀತು ಅವನಿಗೂ ಒಬ್ಬ ಆಮ್ನಿ ಪೊಟೆಂಟ್ ಇದ್ದಾನೆ ಅವನು ಭಗವಂತ ಹಾಗಾಗಿ ನಿಜವಾಗಿ ನೀನೇ ಇಂದಿರ ತೊಮ್ ರುದ್ರಹ ರುದ್ರಹ ಅಂತ ನಿನದೇ ಹೆಸರು ಯಾಕೆ ರುದ್ರೋ ಬಹುಶರ ಬಭ್ರೂ ರುದ್ರ ಅಂದರೆ ಏನು ಋತು ಅಂದರೆ ಋಕು ಅಂದರೆ ರೋಗ ಎಂಥ ರೋಗ ಭವರೋಗ ಭವರೋಗ ವೈದ್ಯ ನೀನು ಆದರೆ ನಿನ್ನನ್ನೇ ರುದ್ರ ಅಂತ ಕರೀತಾರೆ ತಂಬ ವಿಷ್ಣು ಎಲ್ಲ ಕಡೆ ವ್ಯಾಪಿಸಿದ್ದಿ ನೀನು ಅದಕ್ಕೆ ನಿನ್ನನ್ನು ವಿಷ್ಣು ಅಂತ ಕರೀತಾರೆ ಅಂದರೆ ಯಾವ ಶಬ್ದ ಎಲ್ಲವೂ ಗುಣವಾಚಕ ಆದಾಗ ಎಲ್ಲವೂ ನಿನ್ನ ಹೆಸರೇ ಆಗ್ತದೆ ತಂಬ್ ವಿಷ್ಣು ತಂಬ್ರಹ್ಮ ಬೃಹತ್ ಎಲ್ಲಕ್ಕಿಂತ ದೊಡ್ಡ ವಸ್ತು ನೀನು ಅದು ನಿನ್ನ ಬ್ರಹ್ಮ ಅಂತ ಕರೀತಾರೆ ನೀನು ಎಲ್ಲ ಪ್ರಜೆಗಳನ್ನು ಪಾಲಿಸ್ತೀಯ ಅದನ್ನ ನಿನ್ನ ಪ್ರಜಾಪತಿ ಅಂತ ಕರೀತಾರೆ ಅದನ್ನು ಎಲ್ಲವೂ ಓ ಭಗವಂತನೇ ಎಲ್ಲವೂ ನಿನ್ನ ಹೆಸರು ಅದರಿಂದ ಓಂ ಆಪಹ ತ ಓಂ ತದ್ ಆಪಹ ಅಪೋ ಬ್ರಹ್ಮ ಬ್ರಹ್ಮಭೂರ್ಭುವ ಸ್ವರೋಂ ಓಂ ತದ್ ಆಪಹ ಆಪ ಅಂದರೆ ನೀನೇ ಆಪ ಅಂತ ಆಪ ಅಂತ ಲೋಕದಲ್ಲಿ ಅರ್ಥ ನೀರು ಅಂತ ಅದು ಹೇಳ್ತಾರೆ ಓಂ ತತ್ ಓಂಕಾರ ವಾಚನ ತತ್ ಶಬ್ದ ಆಪ ಯಾಕೆಂದರೆ ನಮಗೆ ಏನು ಬರಬೇಕೋ ಅದನ್ನು ಆಪಯತಿ ನಮ್ಮ ಯೋಗ್ಯತೆ ತಕ್ಕಂತೆ ನಮಗೆ ಫಲವನ್ನು ಕೊಡತಕ್ಕವ ನೀನು ಕರ್ಮ ಅಲ್ಲ ಆಪ ಅನ್ನೋದಕ್ಕೆ ವೈದಿಕ ಅರ್ಥ ಕರ್ಮ ಅಂತ ಯಾಕೆಂದರೆ ಅದು ನಮಗೆ ಪುಣ್ಯ ಪಾಪಗಳನ್ನು ಕೊಡುತ್ತೆ ಅಂತ ಅದೇನು ಕೊಡುತ್ತೆ ಪ್ರಾರಬ್ಧ ಕರ್ಮ ಅದು ಕರ್ಮದ ಮೂಲಕ ಪುಣ್ಯ ಪಾಪಗಳನ್ನು ಸುಖವನ್ನು ಕೊಡುವವನು ಅವನು ನೀನು ಆದರೆ ನೀನು ಆಪ ಆಪ ಅಂದರೆ ಆಪಯಂತಿ ಜೀವನಿಗೆ ಏನು ಸಿಗಬೇಕು ಅದನ್ನು ಕಾಲ ಕಾಲದಲ್ಲಿ ಕೊಟ್ಟು ರಕ್ಷಿಸುವವನು ನೀನು ಕರ್ಮ ಅಲ್ಲ ನೀರು ಅಲ್ಲ ಅದರಿಂದ ನೀನೇ ಆಪ ಜ್ಯೋತಿ ರಸೋಮೃತಂ ಭೂರ್ಭುವ ಸ್ವರೋಂ ನೀನು ಆಪ ಅನ್ನೋದು ಆಯಿತಲ್ಲ ನೀನು ಆಪಹ ನೀರಿನಲ್ಲಿ ಇದ್ದು ಜೀವನಪ್ರದನೂ ನೀನು ಆಪಯತಿ ಎಲ್ಲ ಸುಖ ದುಃಖಗಳನ್ನು ಕೊಡುವವನು ನೀನು ಜ್ಯೋತಿ ಎಲ್ಲ ಬೆಳಕುಗಳಿಗೆ ಜ್ಯೋತಿಯಾಗಿರತಕ್ಕವನು ಆಗಿರತಕ್ಕವನು ನೀನು ಇದಾದಿತ್ಯಗತಂ ತೇಜಃ ಜಗದ್ಭಾಸೆ ದೇ ಸೂರ್ಯನಲ್ಲಿರುವ ಬೆಳಕು ನನ್ನದು ಚಂದ್ರನ ಬೆಳಕು ಅದರಿಂದ ಎಲ್ಲ ಜ್ಯೋತಿಗಳ ರಸ ಸಾರಭೂತವಾದ ಜ್ಯೋತಿ ನೀನು ಅಮೃತಂ ಬ್ರಹ್ಮ ನೀನೇ ಅಳಿವಿಲ್ಲದ ವಸ್ತು ಮತ್ತು ಎಲ್ಲಕ್ಕೂ ಅಳಿವಿದೆ ಒಂದಲ್ಲ ಒಂದು ವಿಧದಿಂದ ಯಾವ ರೀತಿಯ ಅಳಿವಿಲ್ಲದ ಅಮೃತ ತತ್ವ ನೀನು ಅದರಿಂದ ನಿನ್ನನ್ನು ಬ್ರಹ್ಮ ಅಂತ ಕರೆದರು ಪರಿಪೂರ್ಣವಾದದ್ದು ಅಂತ ಅರ್ಥ ಭೂಹು ಭುವಃ ಸುವಃ ಇದು ಓಂಕಾರದ ಅರ್ಥ ಮತ್ತೆ ಗಾಯತ್ರಿ ಓಂ ಭೂರ್ಭುವ ಸ್ವಃ ತತ್ ಸವಿದುರ್ವರೇಣಿಯಂ ವಿಶ್ವಾಮಿತ್ರ ಗಾಯತ್ರಿಯಲ್ಲಿ ಓಂಕಾರದ ವ್ಯಾಖ್ಯಾನ ಭೂಹು ಭುವಃ ಸ್ವಹ ಅಂತ ಭೂಹು ಅಂದರೆ ಅಂದರೆ ಒಂದು ಮೇಲು ಅರ್ಥ ಇರದೆ ಭೂಮಿ ಅಂತರಿಕ್ಷ ಸ್ವರ್ಗಗಳಲ್ಲಿ ತುಂಬಿದವ ಅಂತ ಅಷ್ಟೇ ಅಲ್ಲ ಭೂಹು ಅನ್ನೋದಕ್ಕೆ ಬಹು ಭವತಿ ಪರಿಪೂರ್ಣವಾದದ್ದು ಯಾವುದು ಅದು ಭೂಹು ಭೂಮ ಅಂತ ಅರ್ಥ ಭುವ ಅಂದರೆ ಭೂತಿ ಉನ್ನತಿಯ ತುತ್ತ ತುದಿಯಲ್ಲಿ ಇರತಕ್ಕ ಭೂತಿವರಹ ಉನ್ನತಿಯ ತುತ್ತ ತುದಿಯಲ್ಲಿ ಅಂದರೆ ಅದಕ್ಕಿಂತ ಎತ್ತರದ ಇನ್ನೊಂದು ವಸ್ತು ಇಲ್ಲ ಎಲ್ಲಕ್ಕಿಂತ ಎತ್ತರದಲ್ಲಿರುವ ಭೂ ಅಂದರೆ ಪರಿಪೂರ್ಣವಾದ ಆಮೇಲೆ ಸುವಹ ಅಂದರೆ ಪರಿಪೂರ್ಣವಾದ ಆನಂದ ಸ್ವರೂಪ ಎಲ್ಲಕ್ಕಿಂತ ಎತ್ತರದ ಪರಿಪೂರ್ಣವಾದ ವಿಶೇಷತಃ ಪರಿಪೂರ್ಣ ಆನಂದ ಸ್ವರೂಪವಾದ ವಸ್ತು ಅದನ್ನೇ ಸಂಪುಟೀಕರಣ ಓಂ ತದಾಪ ಓಂ ಭೂರ್ಭುವತ್ಸು ಓಂ ಆಪೋ ಜ್ಯೋತಿ ರಸೋ ಅಮೃತಂ ರಕ್ಮ ಭೂರ್ಭುವತ್ಸ ಓಂ ಪುನಃ ಓಂಕಾರದಿಂದಲೇ ಸಂಪುಟೀಕರಣ ಮಾಡಿ ಇಷ್ಟು ಪ್ರಾರ್ಥನೆ ಮಾಡಿ ಆಮೇಲೆ ಪರಿಶಿಂಚನ ಆ ಪರಿಶಿಂಚನ ಆಮೇಲೆ ಪ್ರಾಣಾಹುತಿ ಮಂತ್ರಗಳು ಅದನ್ನು ಹೇಗೆ ಹೇಳಬೇಕು ಅನ್ನುವಂಥ ವಿಧಾನವನ್ನು ನಾವು ಮುಂದೆ ನೋಡಬೇಕಾದ್ದು ಅದನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು